ಸಹೃದಯರೇ ನಮಸ್ಕಾರ ತಮ್ಮೆಲ್ಲರಿಗೂ ಇಂದಿನ ಜೀವನ ದರ್ಶನ ನೇರ ಫೋನ್ ಇನ್ ಕಾರ್ಯಕ್ರಮದ ಸಂಚಿಕೆಗೆ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಆದ ಇವತ್ತು ನಾವು ನೀರಿನ ಬಗ್ಗೆ ಮಾತಾಡ್ತಾ ಇದ್ದೀವಿ ನೀರು ಜಲ ಜೀವಜಲ ಜೀವವಾಹಿನಿ ಅಂತ ಕರೆಸ್ಕೊಳ್ತಕ್ಕಂಥ ಈ ನೀರು ಮನುಷ್ಯನಷ್ಟೇ ಅಲ್ಲ ಸಕಲ ಜೀವರಾಶಿಗಳಿಗೂ ಕೂಡ ಒಂದು ರೀತಿ ಆಧಾರ ಪಂಚಭೂತಗಳಲ್ಲಿ ಅತ್ಯಂತ ಪ್ರಮುಖವಾದುದು ಯಾಕೋ ಗೊತ್ತಿಲ್ಲ ಬೇಸಿಗೆ ಶುರುವಾಯಿತು ಅಂತ ಅಂದರೆ ಸಾಮಾನ್ಯ ನಾಗರಿಕರಿಂದ ಹಿಡಿದು ಆಳುವ ಸರ್ಕಾರಗಳ ಒಳಗೆ ಒಂದು ರೀತಿ ಆತಂಕ ಶುರುವಾಗುತ್ತೆ ಯಾಕೆ ಈ ಆತಂಕ ನಮ್ಮ ಸುತ್ತಮುತ್ತ ಸಮುದ್ರದಲ್ಲಿ ಇಷ್ಟೆಲ್ಲ ನೀರಿದ್ದರೂ ಕೂಡ ನಾವು ನೀರಿಗಾಗಿ ಯಾಕೆ ಆಹಾಕಾರವನ್ನು ಪಡ್ತೀವಿ ನೀರಿಗೆ ಬವಣೆಯನ್ನು ಪಡ್ತೀವಿ ನೀರಿಗಾಗಿಯೇ ಕಾಡಿನ ಅನೇಕ ಪ್ರಾಣಿ ಪಕ್ಷಿಗಳು ನಾಡನ್ನು ಸೇರ್ತಾ ಇರೋದು ನೀರಿಲ್ಲದೆ ಸಾವನ್ನಪ್ಪತ್ತಾ ಇರತಕ್ಕಂಥದ್ದು ಇವೆಲ್ಲ ಯಾಕೆ ನೋಡ್ತಾ ಇದ್ವಿ ಎಲ್ಲೋ ಒಂದು ಕಡೆ ನೀರಿನ ಮಹತ್ವದ ಬಗ್ಗೆ ನಮಗೆ ಅರಿವು ಆಗ್ತಾ ಇಲ್ಲ ಅದನ್ನು ಕಳ್ಕೊಂಡಿದ್ದೀವಿ ಆ ಅರಿವಿನ ಕೊಂಡಿಯನ್ನು ಮತ್ತೆ ಬೆಸಿಬೇಕು ಅನ್ನುವಂಥ ಮಹೋದ್ದೇಶದೊಂದಿಗೆ ಇವತ್ತಿನ ಜೀವನ ದರ್ಶನ ಸಂಚಿಕೆಯಲ್ಲಿ ನಾವು ನೀರಿನ ಮಹತ್ವ ಮತ್ತು ಅದರ ಸಂರಕ್ಷಣೆ ಬಗ್ಗೆ ಮಾತಾಡ್ತಾ ಇದ್ದೀವಿ ಮಾತುಕತೆಯಲ್ಲಿ ಪಾಲ್ಗೊಳ್ಳೋದಿಕ್ಕೆ ನಾಡಿನ ಹಿರಿಯ ಜಲತಜ್ಞರಾದಂಥ ಶ್ರೀಯುತ ಎಚ್ ರಮೇಶ್ ಅವರು ಆಗಮಿಸಿದ್ದಾರೆ ಎಚ್ ರಮೇಶ್ ಅವರು ಕಳೆದ ಮೂವತ್ತೊಂದು ವರ್ಷಗಳಿಂದ ನೀರಾವರಿ ಇಲಾಖೆಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಆದರೆ ಮೂರು ವರ್ಷಗಳಿಂದ ಜಲ ಸಾಕ್ಷರತೆ ಜಲ ಸಂರಕ್ಷಣೆಗೆ ಸಂಬಂಧಪಟ್ಟಂತೆ ಮಳೆ ನೀರು ಕೊಯ್ಲಿನ ಬಗ್ಗೆ ಮಾಹಿತಿ ನೀಡತಕ್ಕಂಥ ಸಂಪನ್ಮೂಲ ವ್ಯಕ್ತಿಯಾಗಿ ರ ಮೈಸೂರಿನಲ್ಲಿರತಕ್ಕಂಥ ರಾಜ್ಯ ನಗರಾಭಿವೃದ್ಧಿ ಸಂಸ್ಥೆಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಅಲ್ಲಿ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ಮತ್ತು ಬೋಧಕರಾಗಿ ಅವರು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಬನ್ನಿ ನೀರಿನ ಮಹತ್ವದ ಬಗ್ಗೆ ಮಾತಾಡ್ಕೊಳ್ಳೋಣ ಹಾಗೆ ನೀರಿನ ಸಂರಕ್ಷಣೆ ಬಗ್ಗೆ ಕೂಡ ಒಂದಷ್ಟು ಅರಿವನ್ನು ನಾವು ಪಡ್ಕೊಳ್ಳೋಣ ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತೀನಿ ಸರ್ ಧನ್ಯವಾದ ನೀರಿನ ಬಗ್ಗೆ ಮಾತಾಡ್ತಾ ಇರೋದ್ರಿಂದ ನೀರ ಸ್ವಾಗತ ಅಂತ ಹೇಳ್ತೀನಿ ಸರ್ ಇದನ್ನು ಖಂಡಿತ ಯಾಕೆಂದರೆ ನೀರು ಅತ್ಯಮೂಲ್ಯವಾದಂಥ ಸಂಪತ್ತು ಆದರೆ ನಮ್ಮ ಮಧ್ಯೆ ಇವತ್ತು ಆಧುನಿಕತೆಯ ಭರಾಟೆಯ ನಡುವೆ ಅದೊಂದು ಕಮಾಡಿಟಿ ಆಗ್ಬಿಟ್ಟಿದೆ ಒಂದು ಮಾರಾಟದ ವಸ್ತು ಆಗ್ಬಿಟ್ಟು ಸರ್ ಹಾಗಾದರೆ ನೀರಿನ ಮಹತ್ವದ ಬಗ್ಗೆ ತಾವು ಹೇಳೋದೇ ಆದರೆ ತಮ್ಮ ಮಾತುಗಳೇನು ಸರ್ ನೀರಿಗೆ ತನ್ನದೇ ಆದಂಥ ಒಂದು ಮಹತ್ವ ಇದೆ ಮನುಷ್ಯನ ಹಾಗೂ ಜಾನುವಾರುಗಳ ಮತ್ತು ಪ್ರಾಣಿ ಪಕ್ಷಿಗಳ ಸಕಲ ಇದಕ್ಕೂ ನೀರೇ ಬೇಕು ಏಕೆಂದರೆ ನಾವು ನೀ ನಮ್ಮ ಜೀವನದ ಒಂದು ವಿದೇಶವಾಗಿದೆ ನೀರಿನ ಪಾತ್ರದಲ್ಲಿ ಅಂದರೆ ಎಲ್ಲಿ ನದಿಗಳು ಇಲ್ಲಿ ಜಾಸ್ತಿ ನಾಗರಿಕತೆ ಶುರುವಾಗಿ ಹೌದು ನದಿಗಳ ಪಾತ್ರದಲ್ಲಿ ಸೊ ಈ ಇಂತಹ ಈ ಇದರಲ್ಲಿ ನೀರಿನೊಂದಿಗೆ ಮನುಷ್ಯನೊಂದಿಗೆ ಮೀನುಭಾವದ ಸಂಬಂಧ ಇದೆ ಹೀಗಾಗಿ ನಾವು ನೀರಿಗೆ ಭಾಳ ಒತ್ತು ಕೊಡಬೇಕಾಯ್ತು ಎಷ್ಟು ಮಟ್ಟಿಗೆ ಒತ್ತು ಕೊಡಬೇಕಾದ್ರೆ ಅಂದರೆ ಅದ್ರದ್ದು ನಿರ್ವಹಣೆ ಇರ್ಬೋದು ಮತ್ತು ಅದನ್ನು ಇದು ಮಾಡುವಂಥ ಕಾಪಾಡುವಂಥದ್ದು ಇರ್ಬೋದು ಸಂರಕ್ಷಣೆ ಮಾಡುವಂಥದ್ದು ಇರ್ಬೋದು ಇದ್ರ ಬಗ್ಗೆ ನಾವು ವಿಶೇಷವಾಗಿ ನಾವು ಅದ್ರ ಬಗ್ಗೆ ಗಮನ ಕೊಡಲೇಬೇಕಾಗಿದೆ ಓಕೆ ಸರ್ ನನಗೆ ಆಶ್ಚರ್ಯ ಅನಿಸೋದು ಸುತ್ತಮುತ್ತ ಸಮುದ್ರಗಳ ದೊಡ್ಡ ಸಂಪತ್ತಿದೆ ನಮಗೆ ಹೌದು ಅಲ್ವೇ ಹೌದು ಆಮೇಲೆ ಹೀಗಿದ್ದು ಕೂಡ ಯಾಕೆ ಸರ್ ನೀರಿಗೆ ತತ್ವಾರ ಯಾಕೆ ಸರ್ ನಮ್ಮಲ್ಲಿ ಸಮುದ್ರದ ನೀರು ಸಿಕ್ತಕ್ಕಂಥ ನೀರಲ್ಲಿ ಅಂದರೆ ಮುಕ್ಕಾಲ್ ಭಾಗ ಇರ್ತಕ್ಕಂಥ ಸಮುದ್ರದಲ್ಲಿ ಪ್ರಪಂಚದಲ್ಲಿ ಅದ್ರಲ್ಲಿ ಮುಕ್ಕಾಲು ಬಾಗಿ ಮತ್ತೆ ತೊಂಬತ್ತೇಳು ಪರ್ಸೆಂಟ್ ನೀರು ನಮಗೆ ಶುದ್ಧ ನೀರಿನ ಲಭ್ಯತೆ ಇರೋದು ಆ ಶುದ್ಧ ನೀರಿನ ನಾವು ಜತನದಿಂದ ಜೋಪಾನದಿಂದ ಕಾಪಾಡಬೇಕಾಗಿದೆ ಆಕ್ಚುಲಿ ಈ ರೀತಿ ಕಾಪಾಡುವಂತ ಕಾಪಾಡುವಂತಚುವೇಶನ್ ಸಪೋಸ್ಟ್ ನಮ್ಮ ನಾಗರಿತ ಒಂದು ನಾಗರಿಕತೆ ಒಂದು ಅತಿ ಇದರಿಂದ ನಮ್ಮ ಇದು ಅತಿಯಾದ ಅನ್ಕೋಬಹುದು ಅಥವಾ ಇದರಿಂದ ನಮಗೆ ಇದು ನೀರಿನ ಕಲ್ಮಶ ನೀರು ಹಾಳಾಗ್ತದೆ ನಮ್ಮಲ್ಲಿ ಅವೇರ್ನೆಸ್ ಲೆವೆಲ್ ಕಡಿಮೆ ಆಗ್ತಿದೆ ಅಂತ ಖಂಡಿತ ಹೇಳ್ಬೋದು ಸೊ ನಮ್ಮ ಸಾಕ್ಷರತೆ ಯಾವ್ ಕಡಿಮೆ ಆಗ್ತಾ ಹೋಗ್ತೋ ಈ ರೀತಿ ಸಮಸ್ಯೆಗಳು ಜಾಸ್ತಿ ಆಗ್ತಾ ಹೋಗ್ತಾವೆ ಅಂದ್ರೆ ಮನುಷ್ಯ ಸಾಕ್ಷರನಾದಷ್ಟು ಹಾ ಅದು ಹಿಂದಿರಿಗೂ ಹೋದ್ಬೇಕು ನಾವು ರಾಜಸ್ಥಾನ ಆಗ್ತಿದ್ದ ಹೌದು ಅದು ವಿಶೇಷವಾಗಿ ಪರಿಸರ ಮತ್ತು ನೀರಿನ ಮೇಲೆ ಅಂತ ಹೌದು 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 ಭಾರತದ ಒಂದು ಸ್ಥಿತಿ ಯಾಕೆಂದ್ರೆ ನಾವು ಬಾಲ್ಯದಲ್ಲಿ ನೀರಿನ ಜೊತೆನೆ ನಮ್ಮ ಸಂಬಂಧ ಶುರುವಾಗಿದೆ ಹೌದು ಹೌದು ನೀರಿನ ಜೊತೆಗಿನ ಆಟ ನೀರಿನ ಜೊತೆಗಿನ ಒಡನಾಟನೇ ನಮ್ಮ ಸ ಯಾವಾಗ್ಲೂ ಕಾಡದ್ದು ಹೌದು ಹೌದು ಭಾರತದ ಸ್ಥಿತಿ ಹೇಗಿದೆ ಭಾರತದ ಸ್ಥಿತಿ ಯಾವ ತರ ಇದಂದ್ರೆ ನಮ್ಮ ಪ್ರಪಂಚದಲ್ಲಿ ಇದು ಮಾಡಿದಾಗ ಏನು ಒಂದು ಗಮನ ಹೇಳ್ಸ್ದಾಗ ವಾರ್ಷಿಕ ಸರಾಸರಿ ಮಳೆ ಬಾ ಪ್ರಪಂಚದಲ್ಲೇ ಸೆಕೆಂಡ್ ಹೈಯೆಸ್ಟ್ ರೈನ್ಫಾಲ್ ವಾರ್ಷಿಕ ಸರಾಸರಿ ಮಳೆ ಜಾಸ್ತಿ ಆಗ್ತಿರೋದು ಭಾರತದಲ್ಲಿ ನೂರ ಹದಿನೇಳು ಸೆಂಟಿಮೀಟರ್ ಈ ನೂರ ಹದಿನೇಳು ಸೆಂಟಿಮೀಟರ್ ಜೊತೆಗೆ ನಮಗೆ ಮುಂಗಾರು ಮಳೆ ಇದೆ ಹಿಂಗಾರು ಮಳೆ ಇದೆ ಹಿಮನದಿಗಳಿದೆ ಮತ್ತು ಲಕ್ಷಾಂತರ ಕೆರೆಗಳಿದೆ ಎರಡು ಸಾವಿರಕ್ಕೂ ನೂರಕ್ಕೂ ಹೆಚ್ಚು ನದಿಗಳಿದೆ ಸೊ ಇಷ್ಟೆಲ್ಲ ಒಂದು ಸಂಪನ್ಮೂಲ ಭರಿತವಾದಂಥ ದೇಶ ಅಮೆಝಾನ್ ಬಿಟ್ಟರೆ ನಮಗೆ ಭಾರತದಲ್ಲೇ ಈ ಥರ ಎಷ್ಟು ಚೆನ್ನಾಗಿ ಸಮೃದ್ಧಾಗಿ ಆಗೋದು ಬಿಸಿಲಿರ್ತಕ್ಕಂಥ ಪ್ರದೇಶನೂ ಹೌದು ಇಷ್ಟೆಲ್ಲ ಇದ್ದೂ ಸಹ ನಾವು ಸರಿಯಾಗಿ ನಿರ್ವಹಣೆಯಲ್ಲಿ ಎಡುತ್ತಾ ಇದ್ದೀವಿ ಅಂತ ಅನ್ನಿಸ್ತಾ ಇದೆ ಯಾಕೆಂದರೆ ಸಮ್ಮರ್ ಬಾ ಬೇಸಿಗೆ ಶುರುವಾಯಿತು ಅಂದರೆ ಸಾಕು ಎಲ್ಲ ನಗರ ಪಟ್ಟಣ ಪ್ರದೇಶಗಳಲ್ಲಿ ಮತ್ತು ಹಳ್ಳಿಗಳಲ್ಲೂ ಸಹ ಇವತ್ತಿನ ಸಹ ನೀರಿಗೆ ಅಭಾವನ ಕಡ್ತಾ ಇದ್ವಿ ಇದು ಒಂದು ಇದನ್ನು ತೋರಿಸ್ತಕ್ಕಂಥ ದೃಶ್ಯ ಅಂದರೆ ಭಾರತ ಎಷ್ಟು ಮಟ್ಟಿಗೆ ಸಂಪನ್ಮೂಲ ಭರಿತವಾಗಿತ್ತು ಆಗಿತ್ತು ಎಷ್ಟು ಸಮೃದ್ಧವಾಗಿ ನದಿಗಳು ಕೆರೆಗಳು ಕಣೆಕಟ್ಟೆಗಳು ಮಳೆಗಾಲ ಬಂದ್ರೆ ಸಾಕು ಉಕ್ಕು ಹರಿತಾ ಇದ್ವು ಸೊ ತರ ಸನ್ನಿವೇಶಗಳು ಸಾಕಷ್ಟು ನೋಡ್ತಾ ಇದ್ವಿ ಈಗ ಇತರ ದಿನಗಳನ್ನ ನೋಡೋದೇ ಸ್ವಲ್ಪ ಅಪರೂಪ ಆಗ್ಬಿಟ್ಟಿದೆ ಆಮೇಲೆ ಬಾವಿ ನೋಡಿದ್ರೆ ಕಣ್ಣಿಳಿತ ಆದರೂ ಆಳ ಕಾಣೋದು ಮತ್ತೆ ನೀರಿನ ಶುಭ್ರತೆ ಎಷ್ಟು ಚೆನ್ನಾಗಿದೆ ಅನ್ನೋದು ಕಾಣ್ತಾ ಇತ್ತು ನಿಜವಾಗ್ಲು ಸರ್ ಒಂದ್ ರೀತಿ ಖುಷಿ ಆಗುತ್ತೆ ಇವೆಲ್ಲ ಜಲಕಾಯಗಳು ಅಂತ ಕರ್ಕೊಂಡ್ವಿ ನಾವು ಹೌದು ಹೌದು ಕೇವಲ ನೀರಿನ ತೊಟ್ಟಿಗಳು ನೀರಿನ ಬಾವಿಗಳು ಹೌದು ಕಾಯ ಜೀವ ಹೌದು ಎಸ್ ಸರ್ ಮುಂದುವರಿಸಿ ಸರ್ ಆಮೇಲೆ ಸಂರಕ್ಷಣೆಗೆ ನಾವು ಸಾಕಷ್ಟು ಒತ್ತು ಕೊಟ್ಟಿದ್ವಿ ಹಿಂದೆ ನಮ್ಮ ಪೂರ್ವಿಕರು ಸಂರಕ್ಷಣೆಗೋಸ್ಕರ ಸಾಕಷ್ಟು ವಾಸ್ತುಶಿಲ್ಪದ ರೀತಿಯಲ್ಲಿ ಸುಮಾರಷ್ಟು ವಾಸ್ತುಶಿಲ್ಪದ ರೀತಿಯಲ್ಲಿ ಬಿಲ್ಡಿಂಗ್ಗಳನ್ನ ಕಟ್ಟಡಗಳನ್ನ ಮತ್ತೆ ಕಟ್ಟಿಸಿದ್ರು ಅದರಲ್ಲಿ ಕೆಲವು ಎಕ್ಸಾಂಪಲ್ಗಳು ಕಾಣಿಸ್ತಾ ಇದೆ ಅನಿಸುತ್ತೆ ಸೊ ಇದು ವಾಸ್ತುಶಿಲ್ಪದ ರೀತಿಯಲ್ಲಿ ಮತ್ತೆ ಎಷ್ಟು ನೀರು ಎಷ್ಟು ಮಟ್ಟದಲ್ಲಿ ನೀರು ಬಂದರೆ ಎಷ್ಟು ನಿರ್ವಹಣೆ ಮಾಡಬೇಕು ಯಾವ ರೀತಿ ನಿರ್ವಹಣೆ ಮಾಡಬೇಕು ಅಂತ ಅದ್ಭುತವಾದ ಒಂದು ವಿಷನ್ ಅಂದ್ರೆ ಒಂದು ಮುಂದಾಲೋಚನೆ ತುಂಬಾ ಅದ್ಭುತವಾಗಿತ್ತು ನಮ್ಮ ಪೂರ್ವಿಕರಲ್ಲಿ ಎಸ್ ಸರ್ ಒಂದು ಕಲಾತ್ಮಕವಾದದ್ದು ನಾವಿವತ್ತು ಏನು ಕೆರೆ ಬಾವಿ ಕಲ್ಯಾಣಗಳು ಅಂತೀವೋ ಅದನ್ನು ವಿಶೇಷವಾಗಿ ಕಾಣುವಂತ ದೃಶ್ಯಗಳು ಏನು ಸರ್ ಇದು ಇಲ್ಲಿ ಯಾವ ಜಲ ಸಂರಕ್ಷಣೆಗೆ ಇರತಕ್ಕಂತ ಒಂದು ಒಂದು ಕಟ್ಟಡ ಇದು ಸೊ ಇಲ್ಲಿ ರ್ಯಾಂಪ್ ಇದೆ ರಾಂಪ್ ಇಳಿದ್ಬಿಟ್ಟು ಹೊರತಾ ಇದ್ವಿ ಅಂದ್ರೆ ನೀರು ಯಾವ ಮಟ್ಟದಲ್ಲಿ ಇದೆ ಯಾವ ಇದ್ದು ಸೊ ಅದನ್ನ ನೋಡ್ಕೊಂಡು ನಾವು ನಿರ್ವಹಣೆ ಮಾಡ್ತಾ ಇದ್ರು ಇದನ್ನ ತುಂಬಾ ಚೆನ್ನಾಗಿ ಜಲ ಸಂರಕ್ಷಣೆ ಕಟ್ಟಿಸತಕ್ಕಂತ ಒಂದು ಕಟ್ಟಡ ಇದು ಇದು ಅಷ್ಟೇ ಇಲ್ಲ ಯಾವುದೇ ಒಂದು ಊರಿಗೆ ಹೋಗ್ಲಿ ಒಂದು ಗುಡಿ ಇರ್ತಿತ್ತು ಒಂದು ಗೋಮಳ ಇರ್ತಿತ್ತು ಒಂದು ಕಲ್ಯಾಣಿಗಳಿರ್ತಿತ್ತು ಕೆರೆನೇದೊಂದು ಊರಿಗೆ ಕಂಪಲ್ಸರಿ ಇಲ್ಲೇಬೇಕು ಅಂತ ಪರಿಸ್ಥಿತಿ ಒಂದು ಒಂದು ಚೌಕಟ್ಟಿತ್ತು ಆದ್ರೆ ಇವತ್ತು ಚೌಕಟ್ಟಿಲ್ಲ ಇದಕ್ಕೆಲ್ಲ ಕಾರಣ ಅಂದ್ರೆ ಜನಸಂಖ್ಯೆ ಸ್ಫೋಟ ಮೊದಲನೇದು ಜನಸಂಖ್ಯೆ ಸ್ಫೋಟ ಯಾಕೆಂದರೆ ನೈನ್ಟೀನ್ ಫಾರ್ಟಿ ಸ್ವಾತಂತ್ರ್ಯ ಬಂದಾಗ ನಮ್ಮ ದೇಶದ ಜನಸಂಖ್ಯೆ ಆಸ್ಪಾಸು ಮೂವತ್ತೆಂಟರಿಂದ ನಲವತ್ತು ಕೋಟಿವರೆಗೂ ಇತ್ತು ಆದರೆ ಇವತ್ತು ನೂರ ಇಪ್ಪತ್ತೈದು ಕೋಟಿ ದಾಟಿ ಮುಂದಕ್ಕೆ ಇದೆ ಸೊ ಅವುಗಳ ಪರಿಣಾಮನೇ ಈ ರೀತಿ ಬೀರ್ತಾ ಇದೆ ಯಾಕಂದರೆ ಮನುಷ್ಯನ ಬಾಡಿನ ಬಿಲ್ಡಪ್ ಆಗಿರದೆ ಹೆಚ್ಚು ಕಡಿಮೆ ಅರವತ್ತೈದು ಪರ್ಸೆಂಟ್ ಎಪ್ಪತ್ತು ಪರ್ಸೆಂಟು ನೀರಿನಿಂದ ಹೌದು ಹೌದು ಸೊ ಹೀಗಾಗಿ ನೂರ ಮೂವತ್ತೆಂಟು ಕೋಟಿ ಪ ನೂರ ಮೂವತ್ತು ಕೋಟಿ ಹತ್ತಿರ ಪಾಪ್ಯುಲೇಷನ್ ಬಂದಿರೋ ಯಾಕಂದರೆ ಆಟೋಮೆಟಿಕಲಿ ನೀರಿಗೆ ಕ್ಯೂಸಿಟಿ ಕಾಣಲೇಬೇಕು ಅಂದರೆ ಭೂಮಿಲಿರ್ತಕ್ಕಂಥ ನೀರು ಹೊರ ರೂಪದಲ್ಲಿ ನೋಡ್ತಾ ಇದ್ವಿ ಅಂದರೆ ಮನುಷ್ಯನ ಜೀವ ಪಂಚಭೂತಗಳಿಂದ ಆಗಿದೆ ಮನುಷ್ಯನ ದೇಹ ಅಂತ ಅನ್ಕೊಂಡಿದೆ ಆದರೆ ಅದರಲ್ಲಿ ಹೆಚ್ಚು ಭಾಗ ನೀರಿಂದು ಹೌದು ಶೇಕಡ ಎಪ್ಪತ್ತು ಭಾಗದಷ್ಟು ನೀರು ನಮ್ಮ ಮೈನಲ್ಲಿದೆ ಅಂತ ಹೌದು ಆದರೆ ಆ ಆ ಬಾಡಿಯಲ್ಲಿ ಇರ್ತಕ್ಕಂಥ ತನ್ನ ಶರೀರಲ್ಲಿ ನೀರಿನ ಬಗ್ಗೆ ಅಥವಾ ತನ್ನ ಅಸ್ತಿತ್ವಕ್ಕೆ ಆಧಾರವಾಗಿರ್ತಕ್ಕಂಥ ನೀರಿನ ಬಗ್ಗೆ ಅನಾದರಣೆ ಯಾಕೆ ಸರ್ ಯಾಕೆ ಸರ್ ಅನಾದರಣೆ ಇಷ್ಟೇ ಕಾರಣ ನಮ್ಮ ಇದರಲ್ಲಿ ಸಾಕ್ಷರತೆ ಪ್ರಮಾಣ ಕಡಿಮೆ ಆಗ್ತಾ ಇದೆ ನಾವು ಬೇರೆ ಅದಕ್ಕೆ ಒತ್ತು ಕೊಡ್ತಾ ಇದ್ದೀವಿ ಮೆಟಿಲಿಸ್ಟಿಕ್ ಆಗಿ ಅಂತೀವಿ ಜಲ ಸಾಕ್ಷರತೆಗೆ ನಾವು ಒತ್ತು ಕೊಡ್ಬೇಕಾಗಿದೆ ಅದು ಸ್ಕೂಲ್ ಲೆವೆಲ್ ಬಗ್ಗೆ ಒಂದನೇ ಕ್ಲಾಸ್ ಎರಡನೇ ಕ್ಲಾಸ್ ಇಡೀ ಜೀವ ನಮ್ಮ ಕಲಿಕೆನಲ್ಲಿ ಅಂದ್ರೆ ಇಡೀ ಎಜುಕೇಶನ್ ಅದನ್ನ ಆ ಕಂಪಲ್ಸರಿ ತೋರಿಸಲೇಬೇಕು ಸಾಕ್ಷರತೆ ಬಗ್ಗೆ ಒಂದು ಪಾಠ ಒಂದು ಚಾಪ್ಟರ್ ಆ ಮಟ್ಟಿಗೆ ನಾವು ಡೆವಲಪ್ ಮಾಡ್ಬೇಕಾಗಿದೆ ಹೆಚ್ಚಲಿ ನಾ ಹೇಳ್ಬೇಕು ಅಂದ್ರೆ ಇದ್ರ ಬಗ್ಗೆ ಸಾಕಷ್ಟು ಇದನ್ನ ಇಂಪಾರ್ಟೆನ್ಸ್ ಕೊಡೋದೇ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಖಂಡಿತ ಖಂಡಿತ ಕೈಗಾರಿಕೆ ಅಂತಂದರೆ ಈ ಜನಸಂಖ್ಯೆ ಜಾಸ್ತಿ ಆದಂಗೆ ಆದಂಗೆ ಅದ್ರ ತಕ್ಕನಂಗೆ ಕೈಗಾರಿಕೆಗಳ ಪ್ರಮಾಣ ಜಾಸ್ತಿ ಆಗ್ತಾ ಇತ್ತು ಸೊ ಕೈಗಾರಿಕೆಗಳು ಯಾವಾಗ ಜಾಸ್ತಿ ಆಯ್ತು ಎಕ್ಸ್ಟ್ರಾಕ್ಷನ್ ಲೆವೆಲ್ ಅಂದ್ರೆ ನೀರನ್ನ ಬಗೆಯುವಂತಹ ಪರಿಸ್ಥಿತಿನೂ ಜಾಸ್ತಿ ನಿರ್ಮಾಣ ಹೊರ್ತಾ ಇತ್ತು ಆಮೇಲೆ ನಮ್ಮ ಪಾಲಿಸಿಗಳು ಪಾಲಿಸಿಗಳಲ್ಲಿ ಏನಾಗ್ತದೆ ಇದು ಸಪೋಸ್ ಇದು ಫ್ರೀ ಕರೆಂಟ್ ಅಂತ ಅನ್ಬೋದು ಸೊ ಅದು ನೀ ಕರೆಂಟ್ ಯಾವ ಫ್ರೀ ಕೊಟ್ಟರು ಎಕ್ಸ್ಟ್ರಾಚರ್ ಲೆವೆಲ್ಲು ಆಟೋಮೆಟಿಕ್ ಜಾಸ್ತಿ ಆಯಿತು ಇದು ಒಂದು ಸಮಸ್ಯೆ ಆಯ್ತು ಸೊ ಹೀಗೆ ಹಲವ ವಿವಿಧವಾದ ಕಾರಣಗಳಿದೆ ಮುಖ್ಯವಾಗಿ ನಮ್ಗೆ ಇನ್ನೊಂದು ಕಾರಣ ಅಂತಂದರೆ ನಮ್ಮ ಇದ್ರಲ್ಲಿರ್ತಕ್ಕಂಥದ್ದು ಅದು ಭೂಮಿ ಭೂಮಿಲಿರ್ತಕ್ಕಂಥ ರಾಸಾಯನಿಕ ಗೊಬ್ಬರಗಳನ್ನ ಪೆಸ್ಟಿಸೈಡ್ ಯೂಸ್ ಮಾಡ್ತಾ ಇದ್ವಿ ಸೊ ಅದ್ರದ್ದು ಇಟ್ ವಿಲ್ ಡಿಮ್ಯಾಂಡ್ ಮೋರ್ ಅಂಡ್ ವಾಟರ್ ಅಂದ್ರೆ ಆರ್ಗ್ಯಾನಿಕ್ ಮ್ಯಾಟರ್ ಹೋಗ್ಬಿಟ್ಟು ಇನ್ಆರ್ಗ್ಯಾನ್ ಸಾರಿ ಆರ್ಗಾನಿಕ್ ಹೋಗ್ಬಿಟ್ಟು ಇನ್ಆರ್ಗಾನಿಕ್ ಜಾಸ್ತಿ ಆಯಿತು ಇಟ್ ವಿಲ್ ಡಿಮ್ಯಾಂಡ್ ಮೋರ್ ಅಂಡ್ ವಾಟರ್ ಅದರಿಂದ ಇಂಬ್ಯಾಲೆನ್ಸ್ ಆಗ್ತಿದೆ ಅದಕ್ಕೆ ನಮ್ಮ ಪೂರ್ವಿಕರು ಏನ್ ಹೇಳ್ತಿದ್ರು ಕೆರೆ ಒಂದು ಊರಿನ ಜಲಪಾತ್ರೆ ಆ ಜಲಪಾತ್ರೆ ಇತ್ತಂದ್ರೆ ಅಂತ ಸಾಕು ಊರಿಗೆ ಇರುತ್ತೆ ಫಸ್ಟ್ ಕೆರೆ ತುಂಬುತ್ತ ಅಂತ ಫಸ್ಟ್ ಕೇಳೋರು ಮಾತಾಡ್ಬೇಕ್ರೆ ಆದ್ರೆ ಇವತ್ತಿನ ದೃಶ್ಯ ಈವನ್ ನಗರ ಪ್ರದೇಶ ಇರಲಿ ಹಳ್ಳಿಗಳಲ್ಲೂ ಸಹ ಎಲ್ಲ ಕಡೆ ಕೊಡಗಳ ರಾಶಿ ಇಟ್ಕೊಂಡು ಕ್ಯೂ ನಿಂತಿರೋದು ಕಾಯ್ತಾ ಇದ್ವಿ ಸಮಯ ಎಷ್ಟು ಹಾಳಾಗ್ತಿದೆ ಅಂತ ನೋಡ್ತಾ ಇದ್ವಿ ಇದೆಲ್ಲ ಪ್ರತಿನಿತ್ಯ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಬಂತಂದ್ರೆ ಈ ದೃಶ್ಯಗಳು ಸರ್ವೇ ಸಾಮಾನ್ಯ ಅಷ್ಟೇ ಅಲ್ಲ ಇದ್ರದು ಇದು ಮುಂದುವರಿತಲೇ ಇದೆ ಇದ್ರ ಸಮಸ್ಯೆಗಳು ಮುಂದುವರಿತಲೇ ಇದೆ ಇದು ಬಗೆಹರಿತಲ್ಲ ನೀರಿನ ಸಮಸ್ಯೆ ಅಂತೂ ಎಲ್ರಿಗೂ ಅರ್ಥ ಕಾಣ್ತಾ ಇದೆ ಹೌದು ಆದರೆ ಅರ್ಥ ಆಗ್ತಿಲ್ವ ಸರ್ ಯಾಕೆಂದ್ರೆ ನೀರಿನ ಮಿತ ಬಳಕೆ ಮಾಡಬೇಕು ನಿಸರ್ಗ ಕೊಟ್ಟಿರ್ತಕ್ಕಂಥ ಈ ಸಂಪತ್ತನ್ನು ನಾವು ಕೈಚಲ್ಲಬಾರ್ದು ಅನ್ನುವಂಥ ಒಂದು ನೀವು ಹೇಳಿದರೆ ಅರಿವಿನ ಕೊರತೆ ಅರಿವಿನ ಕೊರತೆಯು ನಡುವೆಯೂ ಕೂಡ ನಮಗೆ ನೀರು ಸಿಕ್ಕಿರೋ ಕನಿಷ್ಠ ನೀರನ್ನಾದ್ರೂ ಸದ್ಬಳಕೆ ಮಾಡ್ಕೊಳ್ಬೇಕು ಅನ್ನುವಂಥ ಆ ನಿಟ್ಟಿನ ಪ್ರಯತ್ನ ಹೌದು ನೀವು ಹೇಳೋದು ತುಂಬ ಕರೆಕ್ಟ್ ಇದೆ ಆ್ಯಕ್ಚುಲಿ ಇದು ಹೇಳ್ಬೇಕಂದ್ರೆ ನಮಗೆ ನೀರಿನ ಸ್ಕೇರ್ ಸಿಟಿ ಅಂದರೆ ಅಭಾವ ಆಡ್ತಾ ಆಡ್ತಾಡ್ತಾ ನೀರಿನ ಬಗ್ಗೆ ವ್ಯಾಲ್ಯೂ ಜಾಸ್ತಿ ಆಗ್ಬೇಕಾಯಿತು ಆದರೆ ನೀರಿನ ವ್ಯಾಲ್ಯೂ ಜಾಸ್ತಿ ಆಗದೇನೆ ಅದ್ರ ಬಗ್ಗೆ ತಾತ್ಸಾರನೇ ಜಾಸ್ತಿ ಆಗ್ತಿದೆ ಸೊ ಇದಕ್ಕೆ ಸಹ ಮುಖ್ಯವಾಗಿ ಕಾರಣ ಅವೇರ್ನೆಸ್ ಅಂದ್ರೆ ಬಗ್ಗೆ ಅರಿವು ಕಡಿಮೆ ಆಗ್ತಾ ಇದೆ ಬಿಜಾಪುರ ತೊಳೆ ಎಷ್ಟೊಂದು ತಲಾಪುಗಳಿತ್ತು ಎಷ್ಟೊಂದು ಇದಿತ್ತು ಒಂದ್ಸಪ್ ಟೈಮ್ ಲಕ್ಷಾಂತರ ಜನ ವಾಸ ಮಾಡ್ತಿದ್ರು ಬಿಜಾಪುರಲ್ಲಿ ಇವತ್ತು ಬರೀ ಇನ್ ಟರ್ಮ್ಸ್ ಆಫ್ ಅಲ್ಲಿ ಇದಾರೆ ಅಷ್ಟೇ ಅಂದ್ರೆ ಬಹಳ ಕಡಿಮೆ ಪ್ರಮಾಣದಲ್ಲಿ ಇದ್ರೆ ಅವಾಗ ನೀರ್ನ ಹೆಂಗ್ ಮೇಂಟೈನ್ ಮಾಡ್ತಾ ಇದ್ರೆ ನೆನ್ಸ್ಕೊಂಡ್ರೆ ಬಹಳ ಆಶ್ಚರ್ಯ ಆಗುತ್ತೆ ಇಲ್ಲಿ ಇದು ಒಂದು ಮನುಷ್ಯನ ಅನಾದರೆ ತಾತ್ಸಾರ ಬಗ್ಗೆ ಕಾಳಜಿ ಇಲ್ಲದೇ ಇರತಕ್ಕಂಥದ್ದು ಒಂದಾದ್ರೆ ಹೌದು ಬೇರೆ ಬೇರೆ ಕಾರಣಗಳಿಗಾಗಿ ಅಭಿವೃದ್ಧಿ ಹೆಸರು ನಮ್ಮ ಕಾಡುಗಳ ನಾಶ ಆಗಿದ್ದು ಅಥವಾ ಕೈಗಾರಿಕೆ ಕೃಷಿಯಲ್ಲಿ ನಾವು ಹೆಚ್ಚು ರಾಸಾಯನಿಕ ಗೊಬ್ಬರಗಳನ್ನ ಮುಖ್ಯವಾದ ಕಾರಣ ಜೊತೆಗೆ ನಮ್ಮ ಕೈಗಾರಿಕೆ ಇರಬಹುದು ಮತ್ತೆ ಹೆಚ್ಚಾಚನಲ್ಲೂ ಬೇರೆ ಬೇರೆ ರೀತಿಯಲ್ಲಿ ಅಂದ್ರೆ ನಮ್ಮ ವೆಸ್ಟರ್ನ್ ಪಾಶ್ಚಿಮಾತ್ಯ ದಿನ ಅನುಕರಣೆ ಮಾಡಿದ್ದು ಫ್ಲಶ್ ಟ್ಯಾಂಕ್ ಇರ್ಬೋದು ಮತ್ತೆ ಬೇರೆ ಬೇರೆ ಕಾರ್ ತೊಳಿಯೋದಿರಬಹುದು ಕಾರ್ ತೊಳಿಕೆ ಬುಕಿಟ್ ಗಟ್ಟಲೆ ಸುರಿತಾರೆ ಸುರಿತವೆ ಬುಕಿಟ್ ಹೌದು ಪೈಪ್ ಇಡ್ಕೊಂಡು ಹೌದು ಹೌದು ಆಮೇಲೆ ಹಿಂದೆ ಕೊಡಗಳು ಯಾವುದೇ ವರ್ಗ ಹೋಗ್ಲಿ ಸಾಲುಗಳು ಮತ್ತೆ ಕೊಡಗಳ ಸಾಲು ಇದ್ದೇ ಇದೆ ಯಾಕೆ ಅಂತಂದ್ರೆ ಈಗ ಕರ್ನಾಟಕದಲ್ಲಿ ಅತಿ ಕಡಿಮೆ ಬೀಳುವಂತಹ ಪ್ರದೇಶ ಚಿತ್ರದುರ್ಗ ಚಿತ್ರದುರ್ಗಲ್ಲೂ ಸಹ ಟ್ಯಾಂಕರ್ ಅಲ್ಲಿ ಓಡಾಡುತ್ತೆ ನಿಜ ಒಪ್ಕೊಂತೀನಿ ಅಲ್ಲಿ ಮಳೆ ಕಡಿಮೆ ಇದೆ ಕರ್ನಾಟಕದಲ್ಲಿ ಅತಿ ಕಡಿಮೆ ಪ್ರದೇಶ ಆದಂತಹ ಚಿತ್ರದುರ್ಗದಲ್ಲಿ ಕೇವಲ ನಾನೂರ ಐವತ್ತು ಮಿಲಿಮೀಟರ್ ಮಾತ್ರ ಇದೆ ಆದರೆ ಉಡುಪಿ ಇದು ಮಂಗಳೂರು ಮತ್ತೆ ಭಟ್ಗಳ ಶಿರಾಲಿ ಅಲ್ಲೆಲ್ಲ ಸುಮಾರು ನಾಲ್ಕೂವರೆ ಸಾವಿರ ಮಿಲಿಮೀಟರ್ ಸರಾಸರಿ ಮಳೆ ಇದೆ ಸೊ ನಾಲ್ಕೂವರೆ ಸಾವಿರ ಟ್ಯಾಂಕರ್ ಅಲ್ಲಿ ಓಡಾಡುತ್ತೆ ನಾಲ್ಕು ನಾನೂರೈವತ್ತು ಬರೋಕು ಟ್ಯಾಂಕರ್ ಓಡಾಡುತ್ತೆ ಅಂದರೆ ನಾವು ನಿರ್ವಹಣೆಯಲ್ಲಿ ಎಡುತ್ತಿದ್ದೀವಿ ಅನ್ನೋದು ಇದರಿಂದ ಬಹಳ ಸ್ಪಷ್ಟವಾಗತಾ ಓಕೆ ಇನ್ನೂ ಕೆಲವು ಕಡೆ ಸರ್ ಒಂದು ಜನರಲ್ಲಿ ಒಂದು ಭಾವನೆ ಇದೆ ಮಳೆನೇ ಕಡಿಮೆ ಆಗ್ಬಿಡ್ತು ಮಳೆನೇ ಬೆಳೀತಾ ಇಲ್ಲ ನೀರಿನ ಸಮಸ್ಯೆ ಇದೇ ಕಾರಣ ಅನ್ನುವಂಥದ್ದು ಕೂಡ ಅವ್ರ ಆಗ್ರಹ ಇದಕ್ಕೆ ಹೇಳಬೇಕು ಅಂದ್ರೆ ಕಾರಣ ಹೇಳಬೇಕು ಅಂದ್ರೆ ನಮ್ಮ ಸ್ವಾತಂತ್ರ್ಯ ಬಂದಾಗ ನಮ್ಮಲ್ಲಿ ಫಾರೆಸ್ಟ್ ಏರಿಯಾ ಅರಣ್ಯ ಭೂಮಿ ಇತ್ತು ಸುಮಾರು ಮೂವತ್ತೈದು ಪರ್ಸೆಂಟ್ವರೆಗೂ ಇತ್ತು ಈಗ ಅದು ಹದಿನೆಂಟು ಹದಿನಾರು ಪರ್ಸೆಂಟು ಹದಿನೇಳು ಪರ್ಸೆಂಟ್ಗೆ ಬಂದು ನಿಂತಿದೆ ಹೌದು ಸೊ ಹಾಗಾಗಿ ಫಿಫ್ಟಿ ಪರ್ಸೆಂಟ್ ಫಾರೆಸ್ಟ್ ಕಡಿಮೆ ಆಯಿತು ಇದು ಒಂದು ಎರಡನೇದು ಮಣ್ಣಲ್ಲಿ ಫಲವತ್ತತೆಯಿಂದ ನಾಶ ಆಗ್ತಿದೆ ಮಣ್ಣಲ್ಲಿ ಯಾವ ಫಲವರ್ತನ ಆಗ್ತಿದೆ ವೆಜಿಟೇಷನ್ ಗ್ರೋತ್ ಆಗಲ್ಲ ಇದಕ್ಕೂ ಒಂದು ಕಾರಣ ಏನಂದ್ರೆ ಮನುಷ್ಯನ ಜನಸಂಖ್ಯೆಗಿಂತ ಪ್ರಾಣಿಗಳ ಸಂಖ್ಯೆ ಜಾಸ್ತಿ ಇತ್ತು ಭಾರತದ ಜನಸಂಖ್ಯೆಗಿಂತ ಪ್ರಾಣಿಗಳ ಸಂಖ್ಯೆ ಜಾಸ್ತಿ ಇತ್ತು ಇದು ಮಣ್ಣಿಗೆ ನೇರವಾಗಿ ಸಂಬಂಧ ಇತ್ತು ಈ ಪ್ರಾಣಿಗಳ ಸಂಕುಲನ ನಾಶ ಆಗ್ತಾ ಆಗ್ತಾ ಅರ್ಥ ಮಣ್ಣಲ್ಲಿ ಇರ್ತಕ್ಕಂಥ ಇದು ಆರ್ಗ್ಯಾನಿಕ್ ಮ್ಯಾಟರ್ಸ್ ಹೋಗ್ತಾ ಹೋಗ್ತಾ ಇನ್ಆರ್ಗ್ಯಾನಿಕ್ ಆ್ಯಡ್ ಆಗ್ತಾ ಇರ್ತಾ ಅರ್ಥ ಸೊ ನೀರಿನ ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಹೋಯ್ತು ಯಾಕೆಂದರೆ ನೀರಿನ ಮಣ್ಣಲ್ಲಿ ತೇವಾಂಶ ಹಿಡಿಯುವಂಥ ಶಕ್ತಿ ಇದಕ್ಕಿರಲ್ಲಿಕ್ಟೀರಿಯಲ್ ಇರಲ್ಲ ಹೌದು ಹಾಗಾಗಿ ಇಂಬ್ಯಾಲೆನ್ಸ್ ಆಗ್ತದೆ ಮತ್ತೆ ಕಮರ್ಷಿಯಲ್ ಕ್ರಾಪ್ ಅಂತಿದೆ ಹೀಗಾಗಿ ಅದಕ್ಕೆ ಜಾಸ್ತಿ ಒತ್ತು ಈ ರೀತಿಯ ಸಮಸ್ಯೆಯಿಂದ ನಾವು ಎಲ್ಲಾ ಕಡೆ ನೀರಿಗೆ ಆಕಾರ ಮಾಡ್ತಾ ಆಕಾರ ಫೇಸ್ ಮಾಡ್ತಾ ಇದ್ವಿ ಸರ್ ಒಂದು ತಮ್ಮ ಊರಿಂದ ಒಂದು ಕರೆ ಇದೆ ಉಷಾ ಅವರು ಮೈಸೂರಿಂದ ಕರೆ ಮಾಡ್ತಿದ್ರೆ ಉಷಾ ಅವರೇ ನಮಸ್ಕಾರ ಪ್ರಶ್ನೆ ಕೇಳಿ ನಮಸ್ಕಾರ ಗಿಡ ಮರಗಳಿಗೆಲ್ಲ ನೀರ್ ಅವಶ್ಯಕತೆ ತುಂಬಾ ಇರುತ್ತೆ ಈಗ ಜನಗಳಿಗೆ ಸಾಕಷ್ಟು ತೊಂದರೆನೂ ಇರುತ್ತೆ ನಾವು ಹೇಗೆ ನೀರು ಉಳಿತಾಯ ಮಾಡಿ ಗಿಡ ಮರಗಳಿಗೆ ಹಾಯಿಸಬಹುದು ಅಂತ ಒಂದು ಇನ್ನೊಂದು ಸರ್ ಈಗ ಮಳೆಗಾಲದಲ್ಲಿ ಸಿಕ್ಕಾಪಟ್ಟೆ ಎಲ್ಲಾ ಕಡೆನೂ ಪ್ರವಾಹ ಬರುವಷ್ಟು ಮಳೆ ಬರುತ್ತೆ ಆ ನೀರನ್ನ ನಾವು ಶೇಖರಣೆ ಮಾಡಿಕೊಂಡು ಇಂಥ ಕಾಲದಲ್ಲಿ ಯೂಸ್ ಮಾಡಕ್ಕೆ ಯಾವ್ದು ತರ ತಂತ್ರ ಇದೆ ಅಂತ ಬಗ್ಗೆ ಹೇಳ್ಬೇಕು ಡ್ರಿಪ್ ಇರಿಗೇಷನ್ ಥರ ಅಂದರೆ ಒಂದು ಮರದ ಕೆಳಗಾಗಲಿ ಒಂದು ಗಿಡ ಕೆಳಗಾಗಲಿ ಒಂದು ಒಂದು ಪ್ಲಾಸ್ಟಿಕ್ ಬಾಟ್ಲಲ್ಲಿ ನೀರು ತುಂಬಿಟ್ಬಿಟ್ಟು ನೀರು ಜಸ್ಟ್ ತೊಟ್ಟಿತ್ತಾದರೆ ಸಾಕು ಬೇರಿನ ಕಡೆ ಇಟ್ಟರೆ ಸಾಕು ಡ್ರಿಪ್ ಇರಿಗೇಷನ್ ಮೆಥಡ್ ಹನಿ ನೀರಾವರಿ ಪದ್ಧತಿನ ಬಳ ಬಳಸಿದ್ರೆ ನೀರು ತುಂಬ ಕಡಿಮೆ ಇರುತ್ತೆ ಮತ್ತು ಬೇರಿಗೆ ನೀ ರೀಚ್ ಆಗಬೇಕಂತದ್ದು ತನ್ನ ತಾನಾಗಿ ರೀಚ್ ಆಗ್ತಾ ಇರುತ್ತೆ ನಮಗೆ ನೀರು ಸ್ವಲ್ಪ ಕೊಟ್ಟರೆ ಸಾಕು ಗಿಡ ಮರಗಳಿಗೆ ಅದು ನಾವು ಅತಿ ಹೆಚ್ಚು ಕೊಡ್ತಾಯಿದ್ದೀವಿ ತುಂಬ ಆರೈಕೆ ಜಾಸ್ತಿ ಆಗ್ತಿದೆ ಈ ಉಪಚಾರ ಜಾಸ್ತಿ ಆಗ್ತಿರೋದ್ರಿಂದ ನೀರಿನ ವೇಸ್ಟೇಜು ಜಾಸ್ತಿ ಆಗ್ತಾ ಇದೆ ಒಂದು ಎರಡನೇದು ಮೇಡಮ್ ಅವರು ಹೇಳ್ದಂಗೆ ಮಳೆಗಾಲದಲ್ಲಿ ನೀರಿನ ಅತಿ ಹೆಚ್ಚು ಇದೆ ಅದನ್ನು ಯಾವ ರೀತಿ ನಾವು ತಿರುಗಿಸ್ಕೋಬೋದು ಅಂದರೆ ಯಾವ ರೀತಿ ಇಂಗಿಸ್ಬೋದು ಯಾವ ರೀತಿ ಅದನ್ನು ತೌಳಿಸ್ಬೋದು ಜು ಬಗ್ಗೆ ನಾವು ಒತ್ತು ಕೊಟ್ಟು ಒತ್ತು ಕೊಡ್ತಾ ಹೋಗ್ಬೇಕು ಅಂದರೆ ನೀರಿನ ಬಗ್ಗೆ ಜಾಸ್ತಿ ನಾವು ಯಾವ ರೀತಿ ಹಾರ್ವೆಸ್ಟ್ ಮಾಡ್ಬೋದು ಯಾವ ರೀತಿ ಮಳೆ ಕೊಯ್ಲು ಮಾಡಬೇಕು ಇದು ಬಗ್ಗೆ ಒತ್ತು ಕೊಡ್ತಾ ಹೋದಷ್ಟು ರೋಡ್ ಮೇಲೆ ಬರ್ತದೆ ಕಡಿಮೆ ಆಗ್ತದೆ ಸ್ಟಾರ್ಮ್ಗಳಲ್ಲಿ ಅಲ್ಲೆಲ್ಲೇ ಇದು ಮಾಡೋದು ಕಡಿಮೆ ಆಗ್ತಾ ಹೋಗುತ್ತೆ ಸೊ ಇದೆಲ್ಲ ಮಾಡ್ತಾ ಹೋದು ಎಸ್ ಸರ್ ಈ ಈಗಾಗಲೇ ಅಂದ್ರೆ ಉಷಾ ಅವರು ಹೇಳಿದ ರೀತಿ ಫ್ಲಡ್ ಆಗುವಂಥದ್ದನ್ನು ನಾವು ನಿರ್ವಹಣೆ ಮಾಡೋದ್ರಲ್ಲೂ ಸೋತಿದ್ದೀವಿ ಯಾಕೆಂದ್ರೆ ಕೆರೆ ಕಟ್ಟೆಗಳನ್ನ ಮುಚ್ಚಿಬಿಟ್ಟಿದ್ದೀವಲ್ಲ ಸೊ ಕೆರೆ ಕಟ್ಟೆಗಳನ್ನ ಮುಚ್ಚಿದ್ರು ಸಹ ಇಂಡಿಯನ್ ರೋಡ್ ಕಾಂಗ್ರೆಸ್ ಓಕೆ ಆಸ್ ಪರ್ ಐ ಎಸ್ ಪಬ್ಲಿಕೇಶನ್ ನಂಬರ್ ಫಿಫ್ಟಿ ಫೈವ್ ಜೀರೋ ಅದರಲ್ಲಿ ಅರ್ಬನ್ ಸ್ಟಾರ್ ಆಮ್ ಡ್ರೈನ್ಸ್ ಯಾವ ರೀತಿ ಇರಬೇಕು ಯಾವ ರೀತಿ ವಿನ್ಯಾಸಗಳನ್ನ ಮಾಡಬೇಕು ಅಂತ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಅದರಲ್ಲಿ ಈಗ ಫಾರ್ ಎಕ್ಸಾಂಪಲ್ ಒಂದು ಅರ್ಬನ್ ಏರಿಯಾನೆ ತಗೋಣ ಅಲ್ಲಿ ಜಂಕ್ಷನ್ ಬರುತ್ತೆ ಆ ಜಂಕ್ಷನ್ ಅಲ್ಲಿ ಒಂದು ಬಾವಿಗಳನ್ನ ತೊಡಿ ಫಾರ್ ಎಕ್ಸಾಂಪಲ್ ಇದೆ ಧಾರವಾಡದಲ್ಲಿ ಇದೆ ಸಪ್ತಾಪುರ ಬಾವಿ ಅಂತ ಇದೆ ಸೊ ಆ ಜಂಕ್ಷನ್ಗಳೆಲ್ಲ ನೀವು ಬೆಲ್ಗಳನ್ನ ತೊಡಿ ಫಿಲ್ಟರ್ ಮಾಡಿ ನೀರ್ನ ಇಂಗಿಸಿ ಅಂತರ್ಜಲ ತನ್ನ ತಾನೇ ಇದಾಗುತ್ತೆ ಅರ್ಬನ್ ಏರಿಯಾಸ್ ಅಲ್ಲಿ ಬಿಡ್ತಕ್ಕಂಥ ಮಳೆನಲ್ಲಿ ಮೂವತ್ತೈದು ಪರ್ಸೆಂಟ್ ರೀಚಾರ್ಜ್ ಮಾಡಿದ್ರೆ ನಮ್ಮ ನೀರಿನ ಸಮಸ್ಯೆ ಸಾಲೇ ಆಗೋಗ್ಬಿಡುತ್ತೆ ಆ ರೀಚಾರ್ಜ್ ಬಗ್ಗೆ ನಾವು ಸಾಕಷ್ಟು ಒತ್ತು ಕೊಡ್ಬೇಕಾಗಿದೆ ಈ ರೀಚಾರ್ಜ್ ಬಗ್ಗೆ ನಾವು ಸಾಕಷ್ಟು ಒತ್ತು ಕೊಟ್ಟಷ್ಟು ನಮ್ಮ ಅಂತರ್ಜಲದ ಸಮಸ್ಯೆ ತನ್ನ ತಾನಾಗೆ ಪರಿಹಾರ ಆಗುತ್ತೆ ಅಂದ್ರೆ ಸಾರ್ವಜನಿಕ ಸ್ಥಳಗಳು ಅಥವಾ ಸ್ಟಾರಂ ಡ್ರೈನಿಂಗ್ ಇರ್ಬೋದು ಸ್ಟಾರ್ಮಿಂಗ್ ಅಲ್ಲಿ ಒಂದು ಐವತ್ತು ಮೀಟರ್ ಅಥವಾ ನೂರು ಮೀಟರ್ ಇಂಟುಗಳಲ್ಲಿ ಮಣ್ಣಿನ ಗುಣಗಳನ್ನ ನೋಡಿ ನಾವು ಅಲ್ಲಿ ಮಣ್ಣು ಅಲ್ಲೂ ಸಹ ಪಿಟ್ಟುಗಳನ್ನ ತೋಡುವಂಥದ್ದು ಅಲ್ಲೂ ಸ್ಟಾರಂ ಡ್ರೈನಿಂಗ್ ಮಾಡಿ ಮಾಡುವಂಥದ್ದು ಬರೀ ಸ್ಟಾರಂ ಡ್ರೈನ್ ಮಾತ್ರ ಹರಿದು ಅಂತ ಹಿಂಗಿಸ್ಬೋದು ಎಷ್ಟು ಹಿಂಗಿಸ್ತಾ ಇರ್ತೀವಿ ತೆರೆದ ಬಾವಿಗಳಿರ್ಬೋದು ಕೊಳವೆ ಬಾವಿಗಳಿರ್ಬೋದು ತನ್ನ ತನಗೆ ಅದು ತುಂಬುತ್ತಾ ಹೋಗುತ್ತೆ ನೀರು ಮೇಲ ಬರುತ್ತೆ ಉತ್ತರ ಜಲಉದ್ಯುತಿ ಹೌದು ಹೌದು ಅಭಿರೃದ್ಧಿ ಆಗ್ತವಂತೆ ಎಂಎನ್ ಕೇಸರಿ ಅವರು ವಿಜಯನಗರದಿಂದ ಕರೆ ಮಾಡ್ತಾ ಸರ್ ನಮಸ್ಕಾರ ಸರ್ ಕೇಸರಿ ಅವರೇ ನಮಸ್ಕಾರ ನಾನು ಎಂಎನ್ ಕೇಸಿ ಅಂತ ವಿಜಯನಗರದಿಂದ ಮಾತಾಡ್ತಾ ಸರ್ ನಮಸ್ಕಾರ ಸರ್ ನನ್ನ ಪ್ರಶ್ನೆ ಏನು ಅಂದ್ರೆ ಒಂದ್ ಕಾಲದಲ್ಲಿ ನಮ್ಮ ಸೌತ್ ಇಂಡಿಯಾ ನೀರನ್ನ ಕ್ಷಾಮನ್ನ ನಿವಾರಣೆ ಮಾಡಕ್ಕೆ ನದಿಗಳ ಜೋಡಣೆ ಆಗ್ಬೇಕು ಅಂತ ಒಂದ್ ಸಲ గవర్ನೆಮೆಂಟ್ ಅಲ್ಲಿ ಐಡಿಯಾ ಇತ್ತು ಹೌದು ಅದೇನ ಆಮೇಲೆ ಇನ್ನೊಂದು ಏನು ಅಂದ್ರೆ ಕೆರೆಗಳನ್ನೆಲ್ಲ ಮುಚ್ಚಿ ಬಿಲ್ಡಿಂಗ್ ಹಿಂಗ್ ಕಟ್ತಾ ಇದ್ದಾರೆ ಅದಕ್ಕೆ ಲೈಸೆನ್ಸ್ ಕೊಡಿದವರು ಇದಕ್ಕೆ ಏನು ಕ್ರಮ ತಗೋತೀರಾ ಸರ್ ಈಗ ನದಿ ಜೋಡಣೆ ಬಗ್ಗೆ ಹೇಳೋದಾದ್ರೆ ನದಿ ಜೋಡಣೆ ಹಂಡ್ರೆಡ್ ಪರ್ಸೆಂಟ್ ರಿಜೆಕ್ಟ್ ಮಾಡೋಕ್ಕಾಗಲ್ಲ ನಮಗೆ ಟೋಪೋಗ್ರಫಿಕಲಿ ಅಂದ್ರೆ ಪ್ರಾಕೃತಿಕವಾಗಿ ಅದು ಲೆವೆಲ್ಸು ಗ್ರಾವಿಟಿ ಫ್ಲೋನಲ್ಲೇ ಆಗೋ ಥರ ಇದ್ರೆ ಕೆಲವು ಕಡೆ ಕೆಲವು ಸಂದರ್ಭಗಳಲ್ಲಿ ಮಾಡೋಕೆ ಸಾಧ್ಯತೆ ಇದೆ ಆದರೆ ಹಂಡ್ರೆಡ್ ಪರ್ಸೆಂಟ್ ಯಥಾತ್ತಾಗಿ ಮಾಡೋಕೆ ಕಷ್ಟ ಇದೆ ಎಲ್ಲೆಲ್ಲಿ ಪಾಸಿಬಿಲಿಟೀಸ್ ಇದೆ ಅದನ್ನು ತಾಂತ್ರಿಕವಾಗಿ ವಯಬಿಲಿಟಿ ಅಂದ್ರೆ ಸಾಧ್ಯತೆ ಇದೆ ಅದನ್ನ ಚೆಕ್ ಮಾಡಿ ಅದರ ಪ್ಯೂರ್ಲಿ ಟೆಕ್ನಿಕಲಿ ಇದ್ರಲ್ಲಿ ಹೋದ್ರೆ ನಮಗೆ ಅದು ಗೊತ್ತಾಗತ್ತದ ಬಟ್ ಸೊ ಇಲ್ಲಿ ರ್ಯಾಂಪ್ ಇದೆ ರಾಂಪ್ ಇಳಿದ್ಬಿಟ್ಟು ಹೊರತಾ ಇದ್ವಿ ಅಂದ್ರೆ ನೀರು ಯಾವ ಮಟ್ಟದಲ್ಲಿ ಇದೆ ಯಾವ ಇದೆ ಸೊ ಅದನ್ನ ನೋಡಿಕೊಂಡು ನಾವು ನಿರ್ವಹಣೆ ಮಾಡ್ತಾ ಇದ್ರು ಇದನ್ನ ತುಂಬಾ ಚೆನ್ನಾಗಿ ಜಲ ಸಂರಕ್ಷಣೆ ಒಂದು ಕಟ್ಟಡ ಇದು ಇದು ಅಷ್ಟೇ ಇಲ್ಲ ಯಾವುದೇ ಒಂದು ಊರು ಹೋಗ್ಲಿಕ್ಕೆ ಕಂಪಲ್ಸರಿಲೇಬೇಕು ಅಂತ ಪರಿಸ್ಥಿತಿ ಒಂದು ಒಂದು ಚೌಕಟ್ಟಿತ್ತು ಆದರೆ ಇವತ್ತು ಚೌಕಟ್ಟಿಲ್ಲ ಇದಕ್ಕೆಲ್ಲ ಕಾರಣ ಅಂದರೆ ಜನಸಂಖ್ಯೆ ಸ್ಫೋಟ ಮೊದಲನೇದು ಜನಸಂಖ್ಯೆಯ ನೈನ್ಟೀನ್ ಫಾರ್ಟಿ ಸೆವೆನ್ಲಿ ಸ್ವಾತಂತ್ರ್ಯ ಬಂದಾಗ ನೋಟ ಮೊದಲನೇದು ಜನಸಂಖ್ಯೆಯ ನೈನ್ಟೀನ್ ಫಾರ್ಟಿ ಸೆವೆನ್ಲಿ ಸ್ವಾತಂತ್ರ್ಯ ಬಂದಾಗ ಬಗ್ಗೆ ಹೇಳ್ತಾರೆ ಆದ್ರೆ ಸ್ವತಃ ಅವರು ಅದನ್ನ ಅನುಭವಿಸಿ ಪ್ರಾಕ್ಟಿಕಲ್ ಆಗಿ ಅದನ್ನ ಅನುಷ್ಠಾನಕ್ಕೆ ತರುವಂತದ್ದು ತೀರಾ ಅಪರೂಪ ನಿಮ್ಮ ವಿಷಯದಲ್ಲ ಅದಾಗಿಲ್ಲ ಅಂತ ಹೇಳ್ತೀವಿ ಅಂದ್ರೆ ನೀವು ಮಾಡ್ಕೊಂಡಿದಿರಿ ಹೇಗಿದೆ ಸರ್ ಎಕ್ಸ್ಪೀರಿಯನ್ಸ್ ಸೊ ತುಂಬಾ ತುಂಬಾ ಚೆನ್ನಾಗಿದೆ एक्चुअली ನಮ್ಮ ಮನೆಯಲ್ಲಿ ಹೇಗಿದೆ ಸರ್ ಎಕ್ಸ್ಪೀರಿಯನ್ಸ್ ಸೊ ತುಂಬಾ ತುಂಬಾ ಚೆನ್ನಾಗಿದೆ ಆಕ್ಚುಲಿ ನಮ್ಮ ಮನೆಯಲ್ಲಿ ಕಾರ್ಪೊರೇಷನ್ ನಲ್ಲಿ ನಮ್ಮ ಮನೆಯಲ್ಲಿ ಕಾರ್ಪೊರೇಷನ್ ವတ်ದ ಸಪ್ಲೈ ಇದೆ एक्चुअली ನಮ್ಮ ಮನೆಯಲ್ಲಿ ವಿಷಯದಲ್ಲ ಅದಾಗಿಲ್ಲ ಅಂತ ಹೇಳ್ತೀವಿ ಅಂದ್ರೆ ಸಿ ಪ್ರಾಕ್ಟಿಕಲ್ ಆಗೋದನ್ನ ಅನುಷ್ಠಕ್ಕೆ ತರುವಂತದ್ದು ತೀರಾ ಅಪರೂಪ ನಿಮ್ಮ ವಿಷಯದಲ್ಲ ಅದಾಗಿಲ್ಲ ಅಂತ ಕೇಳ್ತೀವಿ ಅಂದ್ರೆ ನೀವು ಮಾಡ್ಕೊಂಡಿದಿರಿ ನೀವು ಮಾಡ್ಕೊಂಡಿದಿರಿ ಈ ಅದಾಗಿಲ್ಲ ಅಂತ ಹೇಳ್ತೀವಿ ಅಂದ್ರೆ ಆದ್ರೆ ಸ್ವತಃ ಅವರು ಅದನ್ನ ಅನುಭವಿಸಿ ಪ್ರಾಕ್ಟಿಕಲ್ ಆಗದನ್ನ ಅವರು ಅದನ್ನ ಅನುಭವಿಸಿ ಪ್ರಾಕ್ಟಿಕಲ್ ಅದನ್ನ ಅನುಷ್ಠಾನಕ್ಕೆ ತರುವಂತದ್ದು ಅವರು ಅದನ್ನ ಬಗ್ಗೆ ಹೇಳ್ತಾರೆ ಆದ್ರೆ ಸ್ವತಃ ಹೇಳ್ತಾರೆ ಒಂದು ಅಂತರ್ಜಲ ಪ್ರಮಾಣ ಜಾಸ್ತಿ ಓಕೆ ಬಹಳಷ್ಟು ಸರಿ ಏನಾಗುತ್ತೆ ಸರ್ ನಮ್ಮ ಬಹಳಷ್ಟು ಜನ ತಜ್ಞರು ಮಳೆ ನೀರು ಕೊಯ್ಲು ಬಗ್ಗೆ ಹೇಳ್ತಾರೆ ಆದ್ರೆ ಸ್ವ ಏನಾಗುತ್ತೆ ಸರ್ ನಮ್ಮ ರೀಚಾರ್ಜ್ ಆಗ್ತಾ ಇರುತ್ತೆ ಮತ್ತೆ ಸುತ್ತ ಅದೇ ರೀತಿ ಬೆಂಡೆ ಹಳ್ಳಗು ಅಲ್ಲಲ್ಲೇ ನೀರಿನ ಬೆಣ್ಣೆ ಹಳ್ಳಗಳನ್ನ ತಡೆದು ಅಲ್ಲೇ ನೀರು ನಮಸ್ಕಾರ 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 ಸರ್ ಈಗ ಸರ್ ಮುಂದುವರೆಸ್ತೀನಿ ಮಾತುಕತೆ ಗದಗಿಂದ ಮಂಗಳವರು ಕರೆ ಮಾಡಿದ್ದಾರೆ ಸರ್ ಮುಂದುವರೆಸ್ತೀನಿ ಜಾಸ್ತಿ ಆಗ್ತಾ ಇದೆ ಸೊ ಅಂದ್ರೆ ಕಾನ್ಸೆಂಟ್ ಲೋಡ್ ಜಾಸ್ತಿ ಆಗುತ್ತೆ ಮೇನ್ಟೇನ್ಸ್ ಜಾಸ್ತಿ ಫೋರ್ ಪಾಯಿಂಟ್ ಫೈವ್ ಹೋಗಿದೆ ಸಿಕ್ಸ್ಗೆ ಹೋಗಿದೆ ನೆಕ್ಸ್ಟ್ ನೀವು ಒಂದು ಪಾಯಿಂಟ್ ಓಕೆ ಇಲ್ಲಾಂತಂದ್ರೆ ಏನಾಗ್ತದೆ ಹ್ಮ್ ಸೊ ಅವ್ನಲ್ಲ ಆದರೆ ಬರೋ ಎಷ್ಟು ಸರಿ ತಾವು ಬರ್ತವೆ ಇದೇ ಅಲ್ಟಿಮೇಟು ಇದೇ ಶಾಶ್ವತ ಅನ್ನೋ ರೀತಿ ಹೋದ್ರೆ ಆರ್ ಆರ್ಒ ಪ್ಲಾಂಟ್ ಮುಂದಿನ ದೃಷ್ಟಿ ಮತ್ತೆ ಹೋದ್ರೆ ಆರ್ ಆರ್ಒ ಪ್ಲಾಂಟ್ ಮುಂದಿನ ದೃಷ್ಟಿಯಿಂದ ದೂರ ಪ್ಲಾಂಟ್ ಮುಂದಿನ ದೃಷ್ಟಿಯಿಂದ ಮುಂದಿನ ದೃಷ್ಟಿಯಿಂದ ದೂರದೃಷ್ಟಿಯಿಂದ ಇಟ್ಕೊಂಡ್ರೆ ಅದು ಅದು ಆಯಿತು ಇಲ್ಲ ಅದರಲ್ಲಿ ತಂತ್ರಜ್ಞಾನ ಅಲ್ಲ ಸಸ್ಟನೆಬಿಲಿಟಿ ಇಲ್ಲ ಅದರಲ್ಲಿ ಸರ್ಕಾರಗಳು ಕೂಡ ಅದಕ್ಕೆ ಯಥೇಚ್ಛವಾದ ವಾಟರ್ ಸೊ ನೀವು ತಗೊಳ್ಳಿ ನೀವು ಅಂತ ಬಿಟ್ಟು ಬಹಳ ಚೆನ್ನಾಗಿ ಸಜೆಸ್ಟ್ ಮಾಡಿದ್ರು ಹಾಗಾಗಿ ನಾವು ಹದಿನೈದು ಹೋಗ್ತಾ ಇರುವಂತದ್ದು ಎಷ್ಟು ಸರಿ ತಾವು ಒಬ್ಬರು ತಜ್ಞರಾಗಿ ತಜ್ಞರಾಗಿ ಸೊ ನಾನು ಹೇಳೋದೇನೆಂದ್ರೆ ನಿಜ ಬೇಡವೇ ಬೇಡ ಅಂತ ನಾನು ಹೇಳ್ತಾ ಇಲ್ಲ ಆದರೆ ರೀಚಾರ್ಜ್ ಜೊತೆಲೆ ಕಂಪಲ್ಸರಿ ಒಂದೇ ಒಂದ್ರ ಜೊತೆ ಇನ್ನೊಂದು ಇರಬೇಕು ಅಂದ್ರೆ ರೀಚಾರ್ಜ್ ಜೊತೆಲೆ ಇಟ್ಕೋಬೇಕು ರೀಪಲ್ ರೀಚಾರ್ಜಿಂಗ್ ಅನ್ನೋದು ಕಂಪಲ್ಸರಿ ಮಾಡಬೇಕು ಸೊ ಅವಾಗ್ಲೇನೆ ಇದು ಸಕ್ಸಸ್ ಓಕೆ ಇಲ್ಲ ಅಂತಂದ್ರೆ ಏನಾಗ್ತದೆ ಗ್ರೌಂಡ್ ವಾಟರ್ ಪೊಲ್ಯೂಷನ್ ಲೆವೆಲ್ ಜಾಸ್ತಿ ಆಗ್ತದೆ ಈಗ ಫ್ಲೋರೈಡು ಒಂದು ಒಂದರಲ್ಲಿ ಇರಬೇಕು ಒಂದು ಪಾಯಿಂಟ್ ಐದರಲ್ಲಿ ಇರಬೇಕು ಆದ್ರೆ ಎಕ್ಸ್ಟ್ರಾಕ್ಷನ್ ಜಾಸ್ತಿ ಆಗ್ತಾ ಆಗ್ತಾ ಫೋರ್ ಪಾಯಿಂಟ್ ಫೈವ್ ಹೋಗಿದೆ ಸಿಕ್ಸ್ ಹೋಗಿದೆ ನೆಕ್ಸ್ಟ್ ನೀವು ಆರೋ ಪ್ಲಾಂಟ್ ಇನ್ ಮಾಡಿದ್ರು ಸಹ ಲೋಡ್ ಜಾಸ್ತಿ ಆಗುತ್ತೆ ಮೇಂಟೈನ್ ಜಾಸ್ತಿ ಆಗುತ್ತೆ ಹೊರತು ಮತ್ತೆ ಅಗೈನ್ ಫ್ಲೋರೈಡ್ ಅಂಶ ಮತ್ತೆ ಆರು ಪಾಯಿಂಟ್ ಹೋಗುತ್ತೆ ಮತ್ತೆ ಎಂಟು ಹೋಗುತ್ತೆ ಈ ತರದ ಎಲ್ಲ ಜಾಸ್ತಿ ಆಗ್ತಾ ಇದೆ ಸೊ ಅಂದ್ರೆ ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ

ತುಂಬಾ ವೇಸ್ಟ್ ಆಗಿಬಿಡ್ತೀ ನೀರು ಸ್ಪೀಡ್ ಆಗಿ ಹೋಗೋದ್ರಿಂದ ಏನಾಗುತ್ತೆ ಆ ಬೆಣ್ಣೆ ಹಳ್ಳಗಳನ್ನ ತಡೆದು ಅಲ್ಲೇ ನೀರ್ ಅಂತರ್ಜಲ ಮಟ್ಟ ಹೆಚ್ಚಿಸುವಂತ ಸರ್ಕಾರ ವಹಿಸಬೇಕು ಅಂತ ಸರ್ ನಿಮ್ಮ ಸಲಹೆ ಅದ್ಭುತವಾಗಿದೆ ಅದನ್ನ ಫ್ಲಾಶ್ ಫ್ಲಡ್ ಅಂತ ಹೇಳ್ತಿವಿ ಬೆಣ್ಣೆ ಅಂದ್ರೆ ತುಂಬಾ ಸ್ಟೀಪ್ ಇದೆ ಇದು ಗ್ರೌಂಡ್ ಬಹಳ ಸ್ಪೀಡ್ ಅಲ್ಲಿ ಹರಿದು ಇದನ್ನ ಅಲ್ಲಲ್ಲಿ ಭೀಮಾ ನದಿಗೆ ಹಿಂಗೆ ಬ್ಯಾರೇಜ್ ಗಳೆಲ್ಲ ಕಟ್ಟು ತರ ಪ್ಲಾನ್ ಮಾಡ್ತಿದ್ರೆ ಅದೇ ರೀತಿ ಬೆಣ್ಣೆ ಅಲ್ಲಲ್ಲಲ್ಲೆಲ್ಲೇ ನೀರನ್ನ ಇರುವಂಥ ಅಂತಗಳನ್ನ ಪ್ರಯತ್ನ ಮಾಡಬೇಕು ಸೊ ಬ್ಯಾರೇಜ್ ಕಟ್ಟೋದ್ರಿಂದ ನೀರು ಅಲ್ಲಲ್ಲೇ ಇಂಥ ಆಗುತ್ತೆ ಮತ್ತು ಅಲ್ಲಲ್ಲೇ ರೀಚಾರ್ಜ್ ಆಗ್ತಾ ಇರುತ್ತೆ ಮತ್ತೆ ಸುತ್ತಮುತ್ತದ ಇದು ಅಂತರ್ಜಲ ಪ್ರಮಾಣ ಜಾಸ್ತಿ ಆಗ್ತಾ ಹೋಗುತ್ತೆ ಓಕೆ ಬಹಳಷ್ಟು ಸರಿ ಏನಾಗುತ್ತೆ ಸರ್ ನಮ್ಮ ಭಾಳಷ್ಟು ಜನ ತಜ್ಞರು ಮಳೆ ನೀರು ಕೊಯ್ಲು ಬಗ್ಗೆ ಹೇಳ್ತಾರೆ ಆದರೆ ಸ್ವತಃ ಅವರು ಅದನ್ನು ಅನುಭವಿಸಿ ಪ್ರಾಕ್ಟಿಕಲ್ ಆಗಿ ಅದನ್ನು ಅನುಷ್ಠಾನಕ್ಕೆ ತರುವಂಥದ್ದು ತೀರಾ ಅಪರೂಪ ನಿಮ್ಮ ವಿಷಯದಲ್ಲ ಅದಾಗಿಲ್ಲ ಅಂತ ಕೇಳ್ತೀವಿ ಅಂದ್ರೆ ಮಾಡ್ಕೊಂಡಿದ್ರಿ ಹೇಗಿದೆ ಸರ್ ಎಕ್ಸ್ಪೀರಿಯನ್ಸ್ ಸೊ ತುಂಬಾ ತುಂಬಾ ಚೆನ್ನಾಗಿದೆ ಆಕ್ಚುಲಿ ನಮ್ಮ ಮನೆಯಲ್ಲಿ ಕಾರ್ಪೊರೇಷನ್ ವಾಟರ್ ಸಪ್ಲೈ ಟಿ ಡಿ ಎಸ್ ಅಂತ ಹೇಳ್ತೀವಿ ಟೋಟಲ್ ಡಿಸಾಲ್ವ್ ಸಾಲಿಡ್ಸ್ ಅದು ತೌಸಂಡ್ ಸಿಕ್ಸ್ ಹಂಡ್ರೆಡ್ ಇತ್ತು ಬಕೆಟ್ ಅಲ್ಲಿ ಹಿಡಿದು ಅರ್ಧ ಗಂಟೆಗೆ ಉಪ್ಪು ಕಟ್ಟೋದು ಸ್ಕೇಲ್ ಫಾರ್ಮೇಶನ್ ಆದ್ಮೇಲೆ ಉಪ್ಪು ತೇಲ್ತಾ ಇರ್ತಿತ್ತು ಇದನ್ನ ಮೂರು ಮೂರು ವರ್ಷಕ್ಕೊಂದ್ಸರಿ ಎರಡು ವರ್ಷಕ್ಕೊಂದ್ಸರಿ ತೆಗೆಸಿ ಒಬ್ಬನ ಹೌದು ಆಮೇಲೆ ವಾಷರ್ಗಳು ಪ್ಲೇಟ್ ಇದ್ದು ಫೇಡ್ ಆಗ್ಬಿಡೋದು ಹೊಸ ಹೊಸ ಸ್ಟೀಲ್ ಲಾಕರ್ ಎಲ್ಲ ಕೆಟ್ಟ ಬಿಡ್ತಿತ್ತು ಬೇಗ ಇದು ಹೆಪ್ಪುಗಟ್ಟಿರ್ತಕ್ಕಂಥ ಇದು ಸ್ಕೇಲ್ ವರ್ಷ ಎರಡು ವರ್ಷಕ್ಕೊಂದ್ಸರಿ ಇಳಿಸುವ ಒಬ್ಬನ ಟ್ಯಾಂಕ್ ಅಲ್ಲಿ ಇಳಿಸ್ಬಿಟ್ಟು ನೆಕ್ಸ್ಟ್ ಮಾಡಿಸುವೆ ಬಕೆಟ್ ಗಟ್ಟಲೆ ತೆಗೆಸುವ ಟೆಸ್ಟ್ ರಿಸಲ್ಟ್ ಸಹ ಹಾಕಿದೀನಿ ಸೊ ಏನ್ ಉದ್ದೇಶ ಏನಪ್ಪಾ ಅಂದ್ರೆ ಈ ಎಷ್ಟು ಮಟ್ಟಿಗೆ ನೀರು ಹಾಳಾಗ್ತಿದೆ ಅನ್ನೋದು ಓಕೆ ಸೊ ಇದು ಅದಕ್ಕೆ ನಾವೇನು ಮಾಡಿದ್ವಿ ಮಳೆ ನೀರು ಪ್ಲಾನ್ ಮಾಡಿದ್ವಿ ಇಷ್ಟು ಮನೆ ಉದ್ದ ತಗೊಂಡ್ವಿ ಅಳತೆ ತಗೊಂಡಿ ಸೊ ಇಷ್ಟು ನೀರು ಹಿಡಿಬೋದು ಅಂತ ಒಂದು ಲೆಕ್ಕಾಚಾರ ಬಂತು ಸೊ ಫಸ್ಟ್ ನೀರನ್ನ ಇದು ಮಾಡ್ಬಿಟ್ಟು ವೇಸ್ಟ್ ಮಾಡ್ಬಾರ್ದು ಅಂತ ಬಿಟ್ಬಿಡ್ತೀವಿ ಈಚೆ ಆಮೇಲೆ ಹತ್ತು ಒಂದು ಐದು ನಿಮಿಷ ಹತ್ತು ನಿಮಿಷ ಬಿಟ್ಟು ಶುದ್ಧವಾದ ನೀರನ್ನ ಪೈಪ್ ಮೂಲಕ ಇದು ಮಾಡ್ತೀವಿ ಇದು ರೂಫಲ್ಲಿ ಇದು ಮಾಡಿ ಇದು ಟ್ಯಾಂಕ್ ಅಂದ್ರೆ ನಮನೆಗೆ ಟ್ವೆಂಟಿ ಫೋರ್ ಇಂಟು ತ್ರೀ ಸಿಕ್ಸ್ಟಿ ಫೈವ್ ನೀವು ಕೇಳಿರ್ಬೋದು ಬಹುಶಃ ಟ್ವೆಂಟಿ ಫೋರ್ ಇಂಟು ಬಿಟ್ಟು ಸುಮಾರು ವಾಟರ್ ಸಪ್ಲೈ ಸ್ಕೀಮ್ ಬರ್ತಾ ಇದೆ ಆದ್ರೆ ಎಷ್ಟು ಮಟ್ಟಿಗೆ ಸಾಧ್ಯತೆ ಅನ್ನೋದು ಪ್ರಶ್ನೆ ಯಾಕೆ ಪ್ರಶ್ನೆ ಇದ್ರೆ ಮೂಲದ ಪ್ರಶ್ನೆ ಇದೆ ಇಲ್ಲಿ ಸೋವರ್ಸ್ ಇದ್ರೆ ತಾನೇ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅಪ್ಲೈ ಆಗೋದು ಆದ್ರೆ ನಮ್ಮನೆ ಮಳೆ ನೀರು ಹಂಗಲ್ಲ ಟ್ವೆಂಟಿ ಫೋರ್ ಇಂಟು ತ್ರೀ ಸಿಕ್ಸ್ಟಿ ಫೈವ್ ವಿತೌಟ್ ಪಂಪ್ ಮನೆ ಒಳಗೆ ನಲ್ಲಿ ಒಳಗೆ ಬರುತ್ತೆ ಇಪ್ಪತ್ನಾಲ್ಕು ಗಂಟೆ ಬರುತ್ತೆ ತ್ರೀ ಸಿಕ್ಸ್ಟಿ ಬರುತ್ತೆ ಮಳೆ ನೀರು ಬರುತ್ತೆ ಬಟ್ ಮಳೆ ನೀರು ಅಂತ ಪರಿಶುದ್ಧವಾದ ನೀರು ಪ್ರಪಂಚದಲ್ಲಿ ಎಲ್ಲೂ ಸಿಗಲ್ಲ ನಿಮ್ಗೆ ಯಾಕಂದ್ರೆ ಮಳೆ ನೀರಿನ ವರ್ಷ ಪೂರ್ತಿ ಇಟ್ಟು ಏನು ಕೆಡಲ್ಲ ನೀವು ನೀವು ಅದಕ್ಕೊಂದು ಉದಾಹರಣೆ ನಿಮ್ಮ ಮನೆ ಉದಾಹರಣೆ ಯಾವುದೇ ರೀತಿಯ ತೊಂದರೆಗಳಿಲ್ಲ ಅಂದ್ರೆ ಜನರ ಮನಸ್ಥಿತಿ ಇದೆಯಲ್ಲ ಇದನ್ನು ಕುಡಿಬಹುದಾ ಕುಡಿದ ತೊಂದರೆ ಇಲ್ಲ ನಾವು ಹದಿನಾಲ್ಕೂವರೆ ವರ್ಷ ಹದಿನೈದು ವರ್ಷದಿಂದ ಕುಡಿತಾ ಇದೀವಿ ಇವತ್ತವರೆಗೂ ಏನು ಸಮಸ್ಯೆ ಆಗಿಲ್ಲ ಮತ್ತೆ ಅಡಿಗೆಗೂ ಯೂಸ್ ಮಾಡ್ತಾ ಇದ್ದೀವಿ ಏನು ಸಮಸ್ಯೆ ಆಗಿಲ್ಲ ಇದನ್ನ ಸೇಫ್ಟಿಯಾಗಿ ಕನ್ಸಲ್ಟ್ ಸೈಂಟಿಸ್ಟ್ ಸಹ ಕನ್ಸಲ್ಟ್ ಮಾಡಿದ್ದೆ ಅವರೇನು ಹೇಳಿದ್ರು ನಿಮಗೆ ಬೇರೆ ಮೂಲಗಳಿಂದ ಖನಿಜಾಂಶಗಳು ಬರುತ್ತೆ ಮಳೆ ನೀರಿನ ಖನಿಜಾಂಶ ಇಲ್ಲದೆ ಇರಬಹುದು ಆದರೆ ನಿಮಗೆ ಖನಿಜಾಂಶಗಳು ತರಕಾರಿಗಳಿಂದ ಹಣ್ಣುಗಳಿಂದ ಮತ್ತು ದವಸ ಧಾರಣೆಗಳಿಂದ ಬರ್ತದೆ ದೇಹ ತನ್ನ ತನಗೆ ಕೇರ್ ತೊಳುತ್ತೆ ಓಡಿ ವಾರಿ ಬಟ್ ವಾಟರ್ ಸೊ ನೀವು ತೊಗೊಳ್ಳಿ ನೀವು ಅಂತಂದ್ಬಿಟ್ಟು ಭಾಳ ಸಜ್ಜ ಚೆನ್ನಾಗಿ ಸಜೆಸ್ಟ್ ಮಾಡಿದ್ರು ಹಾಗಾಗಿ ನಾವು ಅದನ್ನೇ ಮಾಡಿದ್ವಿ ಹಾಗಾಗಿ ನಾವು ಹಾಗಂತ ಬಿಡಲಿಲ್ಲ ವೆಟ್ಟಿವಿರ ಅಂತಂದಿದೆ ಅಂದರೆ ಲಾವಂಚ ಅಂತಂದ್ಬಿಟ್ಟು ಅದ್ರ ಸ ಬೇರಿನ ಮೂಲಕ ಬರ್ತಕ್ಕಂಥ ನೀರನ್ನ ಕುಡಿತಾ ಇದೀವಿ ಸೊ ಬೇರಿನ ಮೂಲಕ ನೀರು ಬಂದಾಗ ಏನಂತೆ ಖನಿಜಾಂಶಗಳು ಆ್ಯಡ್ ಆಗುತ್ತೆ ಒಳ್ಳೆ ಫ್ಲೇವರ್ ಆಗುತ್ತೆ ಇದನ್ನ ಕೇರಳದಲ್ಲಿ ಹರ್ಬಲ್ ವಾಟರ್ ಅಂತ ಮಾರುತ್ತಾರೆ ಓಕೆ ಓಕೆ ಈ ತರ ಸೀಚುಯೇಷನ್ ಇದೆ ಮೊದ್ವಾರ ಒಂದು ಕರೆ ಇದೆ ಕರೆನ ತಗೊಂಡು ಹಲೋ ಹಲೋ ನಮಸ್ಕಾರ ಮೇಡಮ್ हेलो ನಮಸ್ಕಾರ ಮೇಡಂ ಪ್ರಶ್ನೆ ಕೇಳಿ ಸುನಂದ ಅವರೇ ನಾನು ಸುನಂದ ಅಂತ ಹೆತ್ತೆಯಿಂದ ಮಾತಾಡ್ತಿದ್ರೋ ಹಾ ಕೇಳಿ ಸುನಂದ ಅವರೇ ನಿಮ್ಮ ಪ್ರಶ್ನೆ ಇಲ್ಲಿ ಬೆಂಗಳೂರಲ್ಲಿ ಮಳೆ ನೀರ சேಕ貯ಬೇಕು ಅಂತ ಇದು ಮಾಡಿದರೆ ಕಾನೂನು ಮಾಡಿದರೆ ಹಾ ಕಾನೂನು ಮಾಡಿದ್ದಾರೆ ಈಗ ಎಲ್ಲಾ ಮನೆ ಕಟ್ಟಿ ಆಗಿದೆ ಎಲ್ಲ ಸೊಂಪು ಎಲ್ಲ ಆಗಿದೆ ಆದ್ರೂ ಎಲ್ಲರ ಮನೇಲೂ ದೊಡ್ಡ ದೊಡ್ಡ ಸೈಟ್ ಇಲ್ಲ ಎಲ್ಲ ತರ್ಟಿ ಪಟ್ಟಿ ಸೈಟ್ ಆ ಈಗ ಹಳೆ ಮನೆಗಳಲ್ಲಿ ನಾವು ನೀರು ಎಲ್ಲಿ ಸ್ಟಾಪ್ ಮಾಡೋದು ಹೇಳಿ ಅದು ಬಹಳ ಸರಳವಾಗಿದೆ ನೀವು ಮನಸ್ಸು ಮಾಡಿದ್ರೆ ಬಹಳ ಮುಖ್ಯ ನೀವು ಮನಸ್ಸು ಮಾಡ್ಬಿಟ್ರೆ ನಿಮಗೆ ಇಪ್ಪತ್ತ್ ಮೂವತ್ತು ಸೈಟ್ ಸಹ ಮನೆ ಮಾಡ್ಬೋದು ಯಾಕೆ ಅಂತ ಹೇಳ್ತೀನಿ ಕಟ್ಬಿಟ್ಟಿರ್ತಕ್ಕಂಥ ಇರ್ತಕ್ಕಂಥ ಫ್ಲೋರ್ ಒಳಗೆನೆ ಫ್ಲೋರ್ ಕೆಳನೆ ಟ್ಯಾಂಕ್ಗಳನ್ನ ಇನ್ಸ್ಟಾಲ್ ಮಾಡಬಹುದು ಸಂಪುಗಳನ್ನ ಕಟ್ಬಹುದು ಸೊ ಸಂಪುಗಳನ್ನ ಬಿಟ್ಟು ಪ್ಲಂಬಿಂಗ್ ಟೆಕ್ನಿಕ್ ಮೂಲಕ ಅಂದ್ರೆ ಪ್ಲಂಬಿನ ತಂತ್ರಜ್ಞಾನಗಳ ಮೂಲಕ ಮನೆ ಒಳಗೆ ಫಿಲ್ಟರ್ ಆಗಿ ನೀರು ಮನೆ ಒಳಗೆ ಬಂದು ಸ್ಟಾಕ್ ಆಗ್ಬೋದು ಆ ರೀತಿ ಮಾಡ್ಬೋದು ಅದ್ರೂ ಓವರ್ ಫ್ಲೋ ಪೈಪ್ ನ ತಂದು ಈ ಕಡೆ ಬಿಡ್ಬೋದು ಈಚೆ ಕಡೆ ಬಿಟ್ಬಿಟ್ಟು ಅದಕ್ಕೆ ಜಾಲರಿ ಹಾಕ್ಬಿಟ್ರೆ ಆಯ್ತು ಇದ್ರಿಂದ ಇದರಿಂದ ಏನಾಗ್ತದೆ ಮಳೆ ನೀರು ತನ್ನ ತಾನಾಗೆ ತುಂಬುತ್ತೆ ತನ್ನ ತಾನಾಗೆ ಹರಿದು ಹೋಗುತ್ತೆ ಇದಕ್ಕೆ ನೀವು ಸಣ್ಣ ಒಂದು ಹ್ಯಾಂಡ್ ಪಂಪ್ ಇಟ್ಕೊಂಡು ಹ್ಯಾಂಡ್ ಪಂಪ್ ಮೂಲಕ ನೀವು ಅಡುಗೆಗೆ ಕುಡಿಯೋಕೆ ಉಪಯೋಗಿಸ್ಕೋಬಹುದು ಯಾಕಂದ್ರೆ ಇದಂತ ಪರಿಶುದ್ಧ ನೀರು ಇನ್ನೆಲ್ಲೂ ಪ್ರಪಂಚದಲ್ಲಿ ಸಿಗ ಸಾಧ್ಯ ಒಂದು ಫೋಟೋ ತೋರಿಸಿದ್ವಿ ಜಾಗ ಇಲ್ಲದೆ ಒಂದೇ ಕೋಣೆಯಲ್ಲಿ ಇರತಕ್ಕಂತ ಕುಟುಂಬ ಕೂಡ ಅದನ್ನ ಅನುಸರಿಸಿಕೊಂಡ್ರೆ ನೋಡಿದ್ವಿ ಹೌದು ಇನ್ನೊಂದೇನು ವಿಶೇಷ ಅಂದ್ರೆ ಮಳೆ ನೀರಲ್ಲಿ ಅನ್ನ ಮಾಡಿದ್ರೆ ಮೂರು ದಿವಸ ಆದ್ರೂ ಹಳಸಲ್ಲ ಆದರೆ ನಿಮ್ಮ ಗಡು ಗಡಿಸ್ ನೀರಲ್ಲಿ ಎಸ್ಪೆಷಲಿ ಬೇಸಿಗೆ ಇಲ್ಲದ್ರಿ ಅನ್ನ ಮಾಡಿದ್ರಂಥೆ ಮಧ್ಯಾಹ್ನದ ಅಳಿಸೋಗಿಡುತ್ತೆ ಮ ಅನ್ನ ಅಂಟು ಬರ್ತಾ ಇರುತ್ತೆ ಆದರೆ ಮಳೆ ಮಳೆ ನೀರಲ್ಲಿ ಅನ್ನ ಮಾಡಿದಾಗ ಮುಂದಿನ ಅದರಲ್ಲಿ ಅಳಿಸಲು ಅಷ್ಟೇ ಫ್ರೆಶ್ ಆಗಿರುತ್ತೆ ಇದನ್ನು ದಯವಿಟ್ಟು ಪ್ರಯೋಜನ ಮಾಡಿ ನೋಡಿ ಹದಿನೈದು ವರ್ಷದಿಂದ ಮಾಡ್ಕೊಂಬರ್ತಾ ಇದ್ದೀವಿ ತುಂಬ ಸಕ್ಸಸ್ಸಾಗಿ ನಡೀತಾ ಇದೆ ಓಕೆ ಸರ್ ಇನ್ನೊಂದು ನಾನು ಕೇಳಲೇಬೇಕಾಗಿರುವಂಥದ್ದು ಈಗ ರಾಸಾಯನಿಕಗಳು ಇಲ್ಲದೆ ಇರುವಂತಹ ನೀರನ್ನ ಬಳಸ್ತಾ ಇದೀವ ಅನ್ನೋದು ಮುಂದಿನ ಪ್ರಶ್ನೆ ಆದ್ರೆ ರಾಸಾಯನಿಕಗಳನ್ನ ಇರುವಂತ ನೀರನ್ನ ಬಳಸೋದ್ರಿಂದ ಆಗ್ತಕ್ಕಂಥ ಅನಾಹುತ ಏನ್ ರಾಸಾಯನಿಕ ಬಳಸೋದ್ರಿಂದ ಎಸ್ಪೆಷಲಿ ಈಗ ತಮ್ಗೆ ಗೊತ್ತಿರುವ ಹಾಗೆ ಕರ್ನಾಟಕದಾದ್ಯಂತ ಸುಮಾರು ಹತ್ತು ಸಾವಿರ ಹಳ್ಳಿಗಳಲ್ಲಿ ಫ್ಲೋರೈಡ್ ಸಮಸ್ಯೆ ವ್ಯಾಪಿಸಿದೆ ಮೈಸೂರಿನ ಡಿಸ್ಟಿಕ್ ಅಲ್ಲಿ ಸುಮಾರು ಮೂವತ್ತು ಹಳ್ಳಿಗಳಲ್ಲಿ ಫ್ಲೋರೈಡ್ ಸಮಸ್ಯೆ ಇದೆ ಈ ಫ್ಲೋರೈಡ್ ಹೆಚ್ಚು ಕಡಿಮೆ ಬಾಗೇಪಲ್ಲಿ ಕೋಲಾರ ದೊಡ್ಡಬಳ್ಳಾಪುರ ಮತ್ತೆ ಗದಗ ಗಜೇಂದ್ರಗಡ ಅಂತ ಅಲ್ಲಿದೆ ಮತ್ತೆ ಗೋಕಾಕ್ ಹತ್ರ ಇದೆ ಸೊ ಯಾವ ಅಂತ ಲಿಸ್ಟೇ ಇದೆ ಈ ಇದನ್ನ ಮಾಡ್ದಾಗ ನೋಡಿ ಒಂದು ಹಳ್ಳಿಲಿ ಪಾಪ ಇಡೀ ಜೀವನ ಕುಡಿದಿರೋದು ಫ್ಲೋರೆಡ್ ನೀರು ಈ ಫ್ಲೋರೈಡ್ ನೀರಿಂದ ಸಮಸ್ಯೆ ಏನಾಗ್ತಿದ್ರೆ ಹೌದು ಇದು ಸ್ಕೆಲಿಟನ್ ಫ್ಲೋರಿಸಿಸ್ ಬರುತ್ತೆ ಡೆಂಟಲ್ ಫ್ಲೋರಿಸಿಸ್ ಬರುತ್ತೆ ಶುದ್ಧವಾದ ನೀರು ಕುಡಿದ್ರೆ ನಿಮ್ಗೆ ಅರವತ್ತು ಪರ್ಸೆಂಟ್ ಕಾಲೇಲೆಗಳು ಕಡಿಮೆ ಆಯ್ತು ಇದು ಸ್ಕೇಲ್ ಫಾರ್ಮೇಶನ್ ಪೈಪ್ ಪೈಪಲ್ಲೇ ಹೆಂಗೆ ಹಳಗಟ್ಟಿದೆ ಉಪ್ಪು ಎಷ್ಟು ಗಟ್ಟಿ ಆಗಿದೆ ಇದಾಗಿದೆ ಈ ರೀತಿ ಬ್ಲಾಕೇಜ್ ಆಗಿ ಅದರಿಂದ ಫ್ಲೋರೈಡ್ ಸಮಸ್ಯೆಗೆ ಮಳೆ ನೀರೇ ಮದ್ದು ಈ ಬಗ್ಗೆ ಬೈಫ್ ಅನ್ನೋ ಒಂದು ತಿಪ್ಪುರ್ಲಿಕ್ಕಂಥ ಸಂಸ್ಥೆಯವರು ತುಂಬಾ ಚೆನ್ನಾಗಿ ಫ್ಲೋರೈಡ್ ಏರಿಯಾದಲ್ಲಿ ಹೋಗಿ ಸಾಕಷ್ಟು ಕೆಲಸಗಳನ್ನ ಮಾಡಿ ಸಾಕಷ್ಟು ಡಾಕ್ಯುಮೆಂಟೇಷನ್ ಮಾಡಿದ್ದಾರೆ ಪಬ್ಲಿಕೇಶನ್ ಸಹ ಮಾಡಿದ್ದಾರೆ ಓಕೆ ಅಂದಾಜು ಅಂದ್ರೆ ಇದು ಇದಕ್ಕೆ ಈಗ ಹಾಗಾದ್ರೆ ನಾವು ಕುಡಿತಾ ಇರುವಂತ ನೀರು ಇದೆಯಲ್ಲ ಸರ್ ಶುದ್ಧ ನೀರಿನ ಘಟಕ ಅಥವಾ ಅಂಗಡಿಯಲ್ಲಿ ಸಿಗುವಂತ ದೊಡ್ಡ ದೊಡ್ಡ ಕ್ಯಾನ್ಗಳು ಚಿಕ್ಕ ಚಿಕ್ಕ ಬಾಟ್ಲ್ಗಳು ಇವೆಲ್ಲ ಎಷ್ಟು ಸುರಕ್ಷಿತ ಸರ್ ಸೊ ನಾನು ಆವಾಗಲೇ ಹೇಳಿದೆ ಇದು ಓವರ್ ಟ್ರೀಟೆಡ್ ವಾಟರ್ ಅಂದರೆ ನಿಮಗೆ ಅಯೋಡಿನ್ ಅದರಲ್ಲಿ ಇರ್ತಕ್ಕಂಥ ಅಯೋಡಿನು ಮತ್ತೆ ಇದು ಆದಾಗ ಕೆಮಿಕಲ್ ಆದಾಗ ಬಹಳ ಡೇಂಜರ್ ಅದು ಇದು ಬಿಸ್ಲಲ್ಲಿ ಇಟ್ಟಾಗ ನಿಮಗೆ ಪಾಯ್ಸನಸ್ ಆಗಿ ವರ್ಕ್ ಮಾಡುತ್ತೆ ಸ್ಲೋ ಪಾಯ್ಸನ್ ಅಂತ ಹೇಳ್ಬೋದು ಸೊ ಅದರಿಂದ ಆದಷ್ಟು ಸ್ವಾಭಾವಿಕವಾಗಿ ನ್ಯಾಚುರಲಿ ನೈಸರ್ಗಿಕವಾಗಿ ದೊರೆಯುತ್ತಾ ನೀರು ನಾವು ಯೂಸ್ ಮಾಡೋದು ತುಂಬಾ ಒಳ್ಳೆಯದು ಹೆಲ್ತ್ ದೃಷ್ಟಿಯಿಂದ ಇದು ಟ್ರೀಟ್ಮೆಂಟ್ ಜಾಸ್ತಿ ಕೊಟ್ಟಷ್ಟು ಅದು ಬಿಸ್ಲಲ್ಲಿ ಇಡೋಂಗಿಲ್ಲ ಇಟ್ಟರೆ ಮತ್ತೆ ಬೇರೆ ಥರ ರಿಯಾಕ್ಷನ್ ತೊಳುತ್ತೆ ಇದೆಲ್ಲ ಸಮಸ್ಯೆ ಇದೆ ಆಮೇಲೆ ಮ್ಯಾನಿಪುಲೇಷನ್ ಎಲ್ಲೆಲ್ಲಿ ಏನೇನೆ ಕಂಟಾಮಿನೇಷನ್ ಇದು ಮಾಡ್ತಾರೋ ಗೊತ್ತಿಲ್ಲ. ಸೊ ಈ ತರ ಪರಿಸ್ಥಿತಿಗಳು ಬೇಕಾಷ್ಟರ ಇದೆ. ಯಸ್ ಸರ್ ಹಳೆಬಿಡಿಂದ ಪುಷ್ಪಲತಾ ಅವರು ಕರೆ ಮಾಡ್ತಿದ್ದಾರೆ. ನಮಸ್ಕಾರ ಪುಷ್ಪಲತಾ ಅವರೇ. ಹಲೋ? ಹಲೋ. ಆ ನಮಸ್ಕಾರ ಮೇಡಮ್ ಪ್ರಶ್ನೆ ಕೇಳಿ. ಸರ್ ಮಳೆ ನೀರ್ ಮನೆ ಬೋರ್ವೆಲ್ ಜನವರಿ ಡಿಸೆಂಬರ್ ಗೆ ನಿಂತ ಹೋಗ್ಬಿಡುತ್ತೆ ಹಾ ಹಾ. ಮನೆ ಬೋರ್ವೆಲ್ ನೀರು ಡಿಸೆಂಬರ್ ಗೆ ನಿಂತ ಹೋಗ ಸರಿ. ಅದು ಮಳೆ ನೀರನ್ನ ಹಿಂಗು ಗುಂಡಿ ಮಾಡಬಹುದು ಪಕ್ಕದಲ್ಲೇ. ಮೇಡಮ್ ಒಂದು ಭಾಳ ಇಂಗು ಇಂಗುಗುಂಡಿನೂ ಬೇಡ ಏನು ಮಾಡ್ಬೋದು ಅಂತಂದರೆ ನಿಮ್ಮ ರೂಫಿದೆಯಲ್ಲ ರೂಫಿಂದ ತಾರಸಿಯಿಂದ ಬರ್ತಕ್ಕಂಥ ನೀರನ್ನ ಫಿಲ್ಟ್ರ್ ಮಾಡಿ ಆ ಫಿಲ್ಟ್ರ್ ನೀರನ್ನ ನೇರವಾಗಿ ಬಾ ಬೋರ್ವೆ ಬಿಟ್ಬಿಡಿ ನಿಮಗೆ ಗುಂಡಿ ಇಂಗುಗುಂಡಿಗುಂಡಿ ಅವೆಲ್ಲ ಏನು ಬೇಕಾಗಿಲ್ಲ ನೀವು ರೂಫಲ್ಲಿ ಬರ್ತಕ್ಕಂಥ ನೀರನ್ನ ಫಿಲ್ಟ್ರ್ ಮಾಡಿ ಫಿಲ್ಟ್ರ್ ಮಾಡಿದ್ದೀನ ಸೀದಾ ಬೋರಲಿಗೆ ಬಿಟ್ಬಿಡಿ ಹೀಗೆ ಮಾಡೋದ್ರಿಂದ ನಿಮಗೆ ಅಂತರ್ಜಲ ತನ್ನ ತಾನಾಗೆ ಇಂಪ್ರೂವ್ ಆಗುತ್ತೆ ಆದರೆ ಬೋರ್ವೆಲ್ಗೆ ನೀವು ಡೈರೆಕ್ಟಾಗಿ ಬಿಟ್ಟಾಗ ಒಂದು ಕನ್ಫರ್ಮ್ ಮಾಡ್ಕೊಳ್ಳಿ ಬೋರ್ವೆಲ್ಲು ಹಂಡ್ರೆಡ್ ಪರ್ಸೆಂಟ್ ಹಾಡ್ರಾಕಲ್ಲಿದೆಯಾ ಹಾರ್ಡ್ ರಾಕ್ ಬಾವಿ ತೋಡೋದಂಗೆ ಮೊದಲನೇ ಕೊಳವೆ ಬಾವಿ ತೋಡೋದಂಗೆ ಗೊತ್ತಿರುತ್ತೆ ಆಮೇಲೆ ಓನರ್ ಬಗ್ಗೆ ಬಗ್ಗೆ ಇಂಟ್ರೆಸ್ಟ್ ತೋರಿಸಲ್ಲ ಸೊ ಹಾಗಾಗಿ ಏನ್ ಮಾಡ್ಬೋದು ಅಂತಂದ್ರೆ ಬೋರ್ವೆಲ್ಗೆ ಫಿಲ್ಟರ್ ಬರ್ತಕ್ಕಂತ ನೀರ ಒಂದು ಹೋಸ್ ಪೈಪ್ ಅಂತ ಹೇಳ್ತೀವಿ ಅಂದ್ರೆ ಹೈ ಡೆನ್ಸಿಟಿ ಪಾಲಿಥೀನ್ ಪೈಪ್ ಇದನ್ನ ತಗೊಂಡ್ಬಂದು ಫಿಲ್ಟರ್ ಇಂದ ತಂದು ಸೀದಾ ಬೋರ್ವೆಲ್ ಅಪ್ ಟು ವಾಟರ್ ಟೇಬಲ್ ಸಪೋಸ್ ಈಗ ಮುನ್ನೂರ ಅಡಿ ಆಳದಲ್ಲಿದ್ರೆ ಅಡಿ ತನಕ ಹೋಸ್ ಪೈಪ್ ನ ಎಚ್ ಡಿ ಪಿ ಪೈಪ್ ನ ಬಿಟ್ಬಿಡಿ ಮತ್ತೆ ತಕ್ಕಬಹುದು ನಾವೇ ಹಾಕಬಹುದು ಈ ತರ ಮಾಡೋದ್ರಿಂದ ನಮಗೆ ಬೋರ್ವೆಲ್ ಸೇಫ್ ಆಗಿರುತ್ತೆ ಮತ್ತೆ ಸಿಲ್ಟಪ್ ಆಗೋದು ಸಮಸ್ಯೆನೂ ಇಲ್ಲ ಈ ರೀತಿ ಮಾಡಬಹುದು ಅಂದ್ರೆ ಜಲ ಮರುಪೂರಣ ಅಂತ ಹೌದು ಹೌದು ಜಲಮರುಪೂರಣ ಮರೆ ಮಳೆ ನೀರು ಕುಯ್ಲೆಗಿಂತ ಹೌದು ಜಲವನ್ನ ಮತ್ತೆ ಆ ಹೌದು ಹೌದು ಅದು ಜಲಮರುಪೂರ ಹೌದು ಈ ಅನಿವಾರ್ಯತೆ ಇದರ ಅಗತ್ಯ ಮತ್ತೆ ಇದರ ಕಾಸ್ಟು ಇದ್ರ ಬಗ್ಗೆ ಸರ್ ಈಗ ಇದು ಬಹಳ ಸರಳವಾಗಿ ಅಂದ್ರೆ ನಾವು ಅಂತರ್ಜಲದ್ದು ಬಹಳ ಮುಖ್ಯ ಯಾಕೆಂದ್ರೆ ಇದೊಂಥರ ರಿಸರ್ವ್ ಸ್ಟಾಕ್ ಅಂತ ನಮ್ಗೆ ಸಮ್ಮರ್ಲಿ ನಾವು ಅಲ್ಲ ಇದು ಮಳೆಗಾಲದಲ್ಲಿ ಡೆಪಾಸಿಟ್ ಏನು ಮಾಡಿರ್ತೀವಿ ಅದು ನಮಗೆ ಬೇಸಿಗೆಲಿ ವಾಪಸ್ ವಿಡ್ರಾ ಮಾಡ್ಬೋದು ಅಂದ್ರೆ ವರ್ಷ ಪೂರ್ತಿ ನಮ್ಮನ್ನ ಕಾಪಾಡತ್ತದು ನೀವು ಬರೀ ಬರೀ ವರ್ಷ ಪೂರ್ತಿ ಸ್ಟಾರ್ಟ್ ಮಾಡ್ತಾ ಇದ್ರೆ ಮೂರು ವರ್ಷ ಪೂರ್ತಿ ಎಳಿತಾದ್ರೆ ಮತ್ತೆ ನೀರು ಹಿಂಗೆ ಈ ಚಿತ್ರದಲ್ಲಿ ಈ ಚಿತ್ರದಲ್ಲಿ ರೂಫ್ ಇಲ್ಲಿ ಬರ್ತಕ್ಕಂಥ ಬಿಟ್ಟಿದ್ದಾರೆ ಓಪನ್ ಈ ರೀತಿ ಮಾಡೋದ್ರಿಂದ ಏನಾಗ್ತದೆ ಆ ನಿಮ್ಗೆ ಸಮ್ಮರ್ನವಲ್ಲೂ ಸಹ ಮೇಡಮ್ ಹೇಳದಂಗೆ ಒಣಗಕ್ಕೆ ಅವಕಾಶನೇ ಇಲ್ಲ ನಿಮ್ಗೆ ಮತ್ತೆ ನೀರು ಸಿಗುತ್ತೆ ಮತ್ತೆ ನೀರು ತೋಡ್ತಾ ಇರ್ತಾರ ಇದು ಫೀಲ್ಡ್ ಲೆವೆಲ್ ಅಲ್ಲಿ ಅಂದ್ರೆ ಜಮೀನುಗಳಲ್ಲಿ ಯಾವ ರೀತಿ ಮಾಡಬಹುದು ಅದಕ್ಕೊಂದು ಒಳ್ಳೆ ಉದಾಹರಣೆ ನೋಡಿ ಬರ್ತಕ್ಕಂಥ ನೀರು ಫಸ್ಟ್ ಸಿಲ್ಟ್ ಟ್ರ್ಯಾಪ್ ಅಂತ ಹೇಳ್ತೀವಿ ಸಿಲ್ಟ್ ಎಲ್ಲ ಡಿಪಾಸಿಟ್ ಆಗುತ್ತೆ ಮತ್ತೆ ಶುದ್ಧವಾದ ನೀರು ಸ್ವಲ್ಪ ಮೇಲ್ ಬರುತ್ತೆ ಅದು ಫಿಲ್ಟರ್ ಕಡೆ ಹೋಗುತ್ತೆ ಫಿಲ್ಟರ್ ಇಂದ ಹೋಗಿ ಮತ್ತೆ ಹೋಗಿ ಭಾವಿಸಿರುತ್ತೆ ಈ ರೀತಿ ಮಾಡಿದ್ರೆ ಸುಸ್ತ ಪರಿಸ್ಥಿತಿ ಅಂದ್ರೆ ಸುಸ್ಥಿರವಾಗಿರುತ್ತೆ ನೀರಿನ ಇದು ನೋಡಿ ಜಲಸಯ ಮೂಲಗಳು ತರ ಇದೆ ಮತ್ತೆ ಜಿಯೋಲಜಿಕಲ್ ಫಾರ್ಮೇಶನ್ ಅಂತ ಹೇಳ್ತೀವಿ ನೋಡಿ ಒಂದು ಸೆಲೆಗೂ ಮತ್ತೆ ಬೋರ್ವೆಲ್ ಕೊಳವೆ ಬಾವಿಗೂ ಸಂಪರ್ಕ ಇರಬೇಕು ಯಾವಾಗ ಸಂಪರ್ಕ ಸಂಪರ್ಕಲ್ಲ ಅದು ರೀಚಾರ್ಜ್ ಆಗಲ್ಲ ಆದರೆ ಹಳೆ ಬರುವಲ್ಲಿ ಯೂಸ್ ಮಾಡ್ತಾ ಇರ್ತಕ್ಕಂಥದನ್ನ ನಾವು ರೀಚಾರ್ಜ್ ಮಾಡಕ್ಕೆ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯ ಆದರೆ ಮೊದಲನೇ ದಿವಸ ತೋಡ ಒಂದು ನೀರು ಬರಲಿಲ್ಲ ಅಂತಂದ್ರೆ ರೀಜನರೇಟ್ ಮಾಡೋದು ಕಷ್ಟ ಇದೆ ಹಾಗಾಗಿ ನಾವು ಒಂದು ಸುಸ್ಥಿರತೆ ಕಾಪಾಡೋ ದೃಷ್ಟಿಯಿಂದ ಮತ್ತೆ ವರ್ಷ ಪೂರ್ತಿ ನೀರು ಸಿಗಲಿ ದೃಷ್ಟಿಯಿಂದ ರೂಫಲ್ಲಿ ಬಿಡ್ತಕ್ಕಂಥ ನೀರನ್ನ ನಾವು ಹಾರ್ವೆಸ್ಟ್ ಮಾಡ್ಬೋದು ಜಮೀನಲ್ಲಿ ಬಿಡ್ತಕ್ಕಂಥ ನೀರು ನಾವು ಜನ ಮರುಪೂರ್ಣ ಮಾಡ್ಬೋದು ಹಾಂ ಸರ್ ಮತ್ತೊಂದು ಕರೆ ಇದೆ ಎಲ್ಲ ಪಾರ್ವತಿ ಶಾಸ್ತ್ರಿ ಅವರು ಅಮ್ಮ ನಮಸ್ಕಾರ ಪ್ರಶ್ನೆ ಕೇಳಿ ಹಲೋ ಹಲೋ ಪಾರ್ತಿ ಶಾಸ್ತ್ರಿ ಅವ್ರಮಸ್ಕಾರ ನಮಸ್ಕಾರ ನಂದು ಕಳ್ಕಳಿಯ ಒಂದು ವಿನಂತಿ ಮೊದಲಿಗೆ ಕೆರೆಗಳಿತ್ತು ಬೇಕಾದಷ್ಟು ಕೆರೆಗಳಿತ್ತು ಮಳೆ ನೀರು ಎಲ್ಲ ಹರ್ಕೊಂಡು ಕೆರೆಕ್ ಸೇರ್ತಾ ಇತ್ತು ಅಂತ ಹೇಳ್ತಾ ಇದ್ರು ಇವಾಗ ಅನೇಕ ಕೆರೆಗಳನ್ನೆಲ್ಲ ಮುಚ್ಚಿಬಿಟ್ಟಿದ್ದಾರೆ ರೋಡ್ಗಳನ್ನ ಹರ್ಕೊಂಡು ಹೋಗುವ ನೀರು ಸ್ವಲ್ಪ ಡೋನ್ ಇದ್ರೆ ಮನೆಗಳಿಗೆ ನುಗ್ತಾ ಇದೆ ನೀರು ಮಳೆ ನೀರು ಈ ರೀತಿಯಾಗಿ ನೀರು ಪೋಲ ಆಗದಿರ ಇದಕ್ಕೆ ಏನಾದ್ರೂ ವ್ಯವಸ್ಥೆ ಉಂಟ ಕೆರೆಗಳೆಲ್ಲ ಮುಚ್ಚಿಬಿಟ್ಟಿರೋದ್ರಿಂದ ಒಂದ್ ತರಹ ಅದು ಬೇಜಾರು ಅನಿಸ್ತಾ ಇದೆ ಏನಾದ್ರೂ ಇದಕ್ಕೆ ವ್ಯವಸ್ಥೆ ಮಾಡಿದಾರಾ ಮಾಡ್ತಾರಾ ಏನಾಗ್ತಾ ಇದೆ ಅಂತ ತಿಳ್ಕೊಬೇಕು ಇದ್ರ ಬಗ್ಗೆ ಹೇಳ್ಬೇಕಾದ್ರೆ ಅರ್ಬನ್ ಸ್ಟಾರ್ ಅಂಡ್ ಟ್ರೈನ್ಸ್ ಅಂತ ಅಂದ್ಬಿಟ್ಟು ಐ ಆರ್ ಸಿ ಇಂಡಿಯನ್ ರೋಡ್ ಕಾಂಗ್ರೆಸ್ ನವರೇ ಪಬ್ಲಿಕೇಶನ್ ಮಾಡಿದ್ರೆ ಅದು ಈ ಇತ್ತೀಚೆಗೆ ಎರಡ್ ಸಾವಿರದ ಹದಿನಾಲ್ಕಲ್ಲಿ ಅದು ಪಬ್ಲಿಷ್ ಆಗಿದೆ ಅದ್ರಲ್ಲಿ ಸ್ಟಾರ್ ಅಂಡ್ ಟ್ರೈನ್ ಪ್ಯಾಟರ್ನ್ ಯಾವ ತರ ಇರಬೇಕು ಎಷ್ಟು ಮೀಟರ್ ರೋಡ್ ಬಿಡ್ತಿದ್ರೆ ಎಲ್ಲೆಲ್ಲಿ ಡ್ರೈನೇಜ್ ಇದನ್ನ ಕೊಡಬೇಕು ಹಿಂಗು ಸೊ ಮಣ್ಣಲ್ಲಿ ಯಾವ ತೇವಾಂಶ ಕಾಪಾಡ್ತೀವಿ ಆಟೋಮೆಟಿಕ್ ಆಗಿ ರೈತರುಗಳಿಗೆ ಜಾನುವಾರುಗಳಿಗೆ ಒಳ್ಳೆ ಸಿಗುತ್ತೆ ಮತ್ತೆ ಜಾನುವಾರುಗಳಿಗಿಂತ ಒಳ್ಳೆ ಮೇವು ಸಿಗುತ್ತೆ ಇದರಿಂದ ಮಿಲ್ಕ್ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ ಅಷ್ಟು ಸ್ಟೀಪ್ ಪ್ರದೇಶದಲ್ಲಿ ಇಂಥ ಇಳಿಜಾರು ಪ್ರದೇಶದಲ್ಲಿ ಅತಿ ಇಳಿಜಾರು ಪ್ರದೇಶದ ಈಗ ಏನು ಇಲ್ಲೂ ಅಷ್ಟೇ ಅಂತ ಹೇಳ್ತೀವಿ ಇದು ಅಂದ್ರೆ ನಾವು ಕಳ್ಕೊಂಡು ಇತ್ತು ಇದಕ್ಕೂ ಸಹ ನೀರು ಬಹಳ ಮುಖ್ಯ ಪೋಷಕಾಂಶಗಳು ಹೊತ್ತಿಗೆ ಮೋರ್ ಅಂಡ್ ಮೋರ್ ವಾಟರ್ ರಾಸಾಯನಿಕ ಗೊಬ್ಬರಗಳ್ನ ಜಾಸ್ತಿ ಯೂಸ್ ಮಾಡ್ತೀವಿ ಮಾಡ್ಕೊಂಡಿರ್ತಕ್ಕಂತ ದಾರಿ ಹೌದು ಕೃಷಿನಲ್ಲಿ ಏನಕ್ಕಿದೆ ಸರ್ ಪರಿಸ್ಥಿತಿ ಅಲ್ಲ ಎಚ್ಚರ ವಹಿಸುವಂತಹ ಹೌದು ಹೌದು ಎಚ್ಚರವಹಿಸೋದು ಒಳ್ಳೇದು ಹೌದು ಸರ್ ಕೃಷಿ ಈಗ ಶುದ್ಧ ಮಾಡಿ ಕುಡಿಯೋದು ಒಳ್ಳೇದು ಅದನ್ನ ನಾವು ಕಾಯಿಸಿ ಕುಡಿಬೇಕಾ ಹಾಗೆ ಕುಡಿಬೋದಾ ಅಂತ ಇವಾಗ ಕೈಸ ಕುಡಿತಾ ಇದೀವಿ ಓಕೆ ಅದು ಸುರಕ್ಷಿತಾನ ಅದು ಕುಡಿಯೋದಿಕ್ಕೆ ಓಕೆ ಅದು ಸುರಕ್ಷಿತಾನ ಅದು ಕುಡಿಯೋದಿಕ್ಕೆ ಅಂತ ಯಾವದು ಕಾವೇರಿ ನೀರು ಹೌದು ಓಕೆ ಹೊಳೆಯಲ್ಲಿ ಬರುತ್ತಲ್ವಾ ಅದ ಹಾಗೆ ಕುಡಿಬೋದು ಅಂತ ಹೌದು ಸರ್ ಈಗ ಕಾವೇರಿ ನೀರು ಮೊದಲಿನ ದಿನಗಳಿಗೆ ಕಂಪೇರ್ ಮಾಡಿದ್ರೆ ಅಂದ್ರೆ ಹತ್ತು ವರ್ಷದಿಂದ ಇದ್ದಂತ ಕಾವೇರಿ ನೀರು ಇವತ್ತಿನ ಕಾವೇರಿ ನೀರು ಬಹಳ ವ್ಯತ್ಯಾಸ ಇದೆ ಆದ್ರೂ ಸಹ ಬೆಂಗಳೂರು ಜಲಮಂಡಳಿಯವರು ಅದ್ರ ಬಗ್ಗೆ ಸಾಕಷ್ಟು ಟ್ರೀಟ್ಮೆಂಟ್ಗಳನ್ನು ಕೊಟ್ಟಿ ತರಾರೆ ಮತ್ತೆ ಕ್ಲೋರಿನ್ ಮತ್ತೆ ಇದನ್ನೆಲ್ಲ ಆ್ಯಡ್ ಮಾಡಿರ್ತಾರೆ ಕುಡಿಬಹುದು ಇಲ್ಲ ಅಂತಲ್ಲ ಆದರೆ ಏನಪ್ಪಾ ಅಂದ್ರೆ ಕೆಮಿಕಲ್ ಟ್ರೀಟ್ಮೆಂಟ್ ಪ್ರೋಸೆಸ್ ಜಾಸ್ತಿ ಆಗ್ತಾ ಇದೆ ಹಾಗಾಗಿ ಶುದ್ಧ ಮಾಡಿ ಕುಡಿಯೋದು ಒಳ್ಳೇದು ಮೊದಲಿನ ಹಾಗೆ ಗುಣಮಟ್ಟ ನಿರೀಕ್ಷಕ್ಕೆ ಮಾಡಕ್ ಆಗ್ತಿಲ್ಲ ಒತ್ತಡ ಹಾಗೆ ನೀರಿನ ಮೇಲೆ ಒತ್ತಡ ಆತರ ಇದೆ ಅದಲ್ಲದೆ ತುಂಬಾ ವರ್ಷಗಳ ಹಿಂದೆ ಪೈಪ್ ಲೈನ್ಗಳು ಇವತ್ತಿನ ಸುಸ್ತಲ್ಲಿದ್ದಾವೆ ಅಂತ ಹೇಳಕ್ ಆಗಲ್ಲ ಅನ್ನುವಂಥದ್ದು ಇತ್ತೀಚೆಗೆ ಕಾರಣಕ್ಕಾಗಿ ಎಚ್ಚರ ಎಚ್ಚರ ಎಚ್ಚರವಹಿಸೋದು ಒಳ್ಳೇದು ಹೌದು ಸರ್ ಕೃಷಿ ಈಗ ಬಳಕೆಯಲ್ಲಿ ಕಾರ್ಗೆ ಲಾನ್ ಗೆ ಲಾನ್ಗೆ ಮನೆ ಸಾಕಿರುವಂತ ನಾಯಿ ತೊಳೆಯಕ್ಕೂ ಕಾವೇರಿ ನೀರು ಬಳಸುವಂತ ಪರಿಸ್ಥಿತಿ ಒಂದು ಒಂದು ಕೆಟ್ಟ ಚಾಳಿಯನ್ನು ಇದು ನಮ್ಮ ನೀರಿನ ಸಂಪನ್ಮೂಲವನ್ನ ಹಾಳು ಮಾಡ್ಕೊಳ್ಳೋದಿಕ್ಕೆ ಮತ್ತೆ ನಾವೇ ನಂತರ ಸರ್ವನಾಶ ಆಗೋದಿಕ್ಕೆ ಮಾಡ್ಕೊಂಡಿರ್ತಕ್ಕಂಥ ದಾರಿ ಹೌದು ಕೃಷಿನಲ್ಲಿ ನಲ್ಲಿ ಏನಿಗಿದೆ ಸರ್ ಪರಿಸ್ಥಿತಿ ಕೃಷಿದು ಬಹಳ ಅಧ್ವಾನ ಅಂದ್ರೆ ಇರುವ ವಿಚಾರ ನೇರವಾಗಿ ಹೇಳಬೇಕಾದ್ರೆ ನಾವು ನಮ್ಮ ನಮ್ಮ ಪೂರ್ವಿಕರು ಮಾಡಿದಂಥ ವಿಧಾನಗಳನ್ನ ಬಿಟ್ಬಿಟ್ವಿ ಸೊ ರಾಸಾಯನಿಕ ಗೊಬ್ಬರಗಳನ್ನ ಜಾಸ್ತಿ ಯೂಸ್ ಮಾಡ್ತಾ ಇದ್ವಿ ರಾಸಾಯನಿಕ ಗೊಬ್ಬರ ಯಾವಾಗ ಜಾಸ್ತಿ ಯೂಸ್ ಮಾಡ್ತೀವಿ ಮಣ್ಣಲ್ಲಿ ಸೂಕ್ಷ್ಮ ಕಣಗಳು ಸೂಕ್ಷ್ಮ ಜೀವಿಗಳು ಎಲ್ಲ ನಾಶ ಆಗ್ತಾವೆ ಮತ್ತೆ ಇಟ್ ವಿಲ್ ಡಿಮ್ಯಾಂಡ್ ಮೋರ್ ಅಂಡ್ ಮೋರ್ ವಾಟರ್ ನೀರು ಜಾಸ್ತಿ ಕಳತದ ಹೀಗಾಗಿ ನಾವು ಆರ್ಗ್ಯಾನಿಕ್ ಮೋಡಲ್ಲೇ ಹೋಗಿದ್ರೆ ಅಂದ್ರೆ ಸಾವಯವ ಋತಿನಲ್ಲೇ ಹೋಗಿದ್ರೆ ನಮಗೆ ನೀರನ್ನ ಕಾಪಾಡುವಂಥ ಶಕ್ತಿ ಇರ್ತಿತ್ತು ನೀರಿನಲ್ಲಿ ಮಣ್ಣಲ್ಲಿ ನೀರಿನ ಅಂಶನ ಕಾಪಾಡುವಂತ ಶಕ್ತಿ ಇದೆ ನೋಡಿ ಇದೇ ಉದಾಹರಣೆ ನೋಡಿ ಎಷ್ಟು ಬಂಜು ಬಿರ್ಕ್ ಬಿಟ್ಟಿದೆ ಕಾರಣನು ಮಣ್ಣಲ್ಲಿ ನೀರಿನ ಹಿಡಿಯುವಂತ ಶಕ್ತಿ ಇಲ್ಲ ಶಕ್ತಿ ಹಾಕಿಲ್ಲ ಅಂದ್ರೆ ಇನ್ಆರ್ಗ್ಯಾನಿಕ್ ಗೊಬ್ಬರನ್ನ ಯೂಸ್ ಮಾಡಿದಾರ ರಾಸಾಯನಿಕ ಗೊಬ್ಬರ ಯೂಸ್ ಮಾಡಿದ್ರ ಪೆಸ್ಟಿಸೈಡ್ ಯೂಸ್ ಮಾಡಿದರ ಕೀಟನಾಶಕಗಳನ್ನ ಯೂಸ್ ಮಾಡಿದಾರ ಇವನ್ ದ್ರಾಕ್ಷಿ ತೋಟ ಹೆಂಗ್ ಒಣಗೋ ಇದೆ ಅದರಲ್ಲಷ್ಟೇ ಮಣ್ಣಿನ ಅಂಶ ಹಿಡಿಯುವಂತ ಶಕ್ತಿ ಇಲ್ಲ ಈ ಹಿಡಿಯುವಂತ ಶಕ್ತಿ ಬೇಕು ಅಂದ್ರೆ ಮಣ್ಣಲ್ಲಿ ಸೂಕ್ಷ್ಮ ಜೀವನ ಕಣಗಳು ಬೇಕು ಅದೇ ನೀವು ನ್ಯಾನೋ ಟೆಕ್ನಾಲಜಿ ಅಂತ ಹೇಳ್ತೀವಿ ನ್ಯಾನೋ ಟೆಕ್ನಾಲಜಿ ನೋಡಿ ಮಣ್ಣಿನ ಪೋಷಕಾಂಶಗಳು ಈ ತರ ಇದೆ ಈ ಮಣ್ಣಿನ ಪೋಷಕಾಂಶಗಳು ತವರಿತು ಈ ಪೋಷಕಾಂಶಗಳು ಇರೋ ಹೊತ್ತಿಗೆ ನೋಡಿ ಮಹಿಂದೆ ತರಕಾರಿ ಫ್ರಿಜ್ ಇರ್ತಿಲ್ಲ ನಾವು ಬೆಳೆದಂತ ತರಕಾರಿನ ವಾರ ಗಟ್ಟಲೆ ಇರ್ತಿದ್ವಿ ಏನೋ ಆಗ್ತಿರ್ಲಿಲ್ಲ ಆದ್ರೆ ಇವಾಗ ರಾಸಾಯನಿಕ ಗೊಬ್ಬರ ಯೂಸ್ ಮಾಡ್ತೀವಿ ಲೈಫ್ ಕಡಿಮೆ ಆಗ್ಬಿಟ್ಟಿದೆ ಸೆಲ್ಫ್ ಲೈಫ್ ಕಡಿಮೆ ಆಗ್ಬಿಟ್ಟಿದೆ ಇದಕ್ಕೂ ಸಹ ನೀರು ಬಹಳ ಮುಖ್ಯ ಈ ಮಿಲ್ಲೆಟ್ಸ್ ಗಳನ್ನ ಬೆಳೆಯುವಂತದಕ್ಕೆ ಈಗ ಜಾಸ್ತಿ ಸಿರಿಧಾನ್ಯಗಳ ಒಂದ ರೀತಿ ಅಬ್ಬರ ಅನ್ಕೊಳ್ಳೋಣ ಸರ್ ಅಂದ್ರೆ ನಾವು ಕಳ್ಕೊಂಡು ಇತ್ತು ಮೊದಲು ಅಬ್ಬರ ಕಳ್ಕೊಂಡಿದ್ವಿ ಈಗ ಮತ್ತೆ ಅದನ್ನ ಪುನಶ್ಚೇತನಗೊಳಿಸುವಂತ ಪ್ರಯತ್ನಗಳಾಗ್ತಾ ಇದೆ ಇದು ಒಂದು ಪರ್ಯಾಯ ಮಾರ್ಗ ಅಂತೀರಾ ಖಂಡಿತ ಯಾಕಂದ್ರೆ ಈ ಮಿಲೇಟ್ಸ್ ಅಂತ ಹೇಳ್ತೀವಿ ನಿಸ್ರಿಧಾನ್ಯರುಗಳಂತನಿರ್ತೀವಿ ಇದು ಮಳೆ ಹಸಿತ ಬೆಳೆ ಹ್ಞೂ ಈ ಮಳೆ ಬೆಳೆ ಆದ್ರಿಂದ ಈ ಮಳೆ ಬೆಳೆಯಲ್ಲಿ ನೀರು ಜಾಸ್ತಿ ಕೀಳಲ್ಲ ಮತ್ತೆ ಮಣ್ಣಲ್ಲಿ ಇರ್ತಕ್ಕಂಥ ಪೌಷ್ಟಿಕಾಂಶಗಳನ್ನ ಏನ್ ಇಲ್ಲೂ ಅಷ್ಟೇ ರಾಸಾಯನಿಕ ಗೊಬ್ಬರ ಯೂಸ್ ಮಾಡಬಾರ್ದಾರೆ ಬಟ್ ಇದು ಮಳೆ ಪದಾರ್ಥ ನಮ್ಮ ವಾಟರ್ ಬ್ಯಾಲೆನ್ಸ್ ಏನಿದೆ ಮಣ್ಣಿನ ನೀರನ್ನ ಕಾಪಾಡ್ತಾ ಹೋಗುತ್ತೆ ಜೊತೆಗೆ ಬದುಗಳನ್ನ ಕಟ್ಟಿ ಸಾಕಷ್ಟು ಕಟ್ಟೋದ್ರಿಂದ ಮಣ್ಣಿನ ನೀರು ಹಿಂಗಿಸ್ತಾ ಹೋಗಬಹುದು ಎಲ್ಲೆಲ್ಲಿ ಸತ್ತ ಹಿಂಗಿಸ್ತಾ ಹೋಗಬಹುದು ಇದು ನೋಡಿ ಹಿಮಾಲಯದ ಸ್ಟೀಪ್ ಪ್ರದೇಶದಲ್ಲಿ ಇಂತ ಇಳಿಜಾರು ಪ್ರದೇಶದಲ್ಲಿ ಅತಿ ಇಳಿಜಾರು ಪ್ರದೇಶದಲ್ಲಿ ಅದ್ಭುತವಾಗಿ ಬೆಳೆಗಳನ್ನ ಬೆಳೀತಾರೆ ನೋಡಿ ಎಷ್ಟು ಚೆನ್ನಾಗಿ ಟೆರೆಸ್ ಕಲ್ಟಿವೇಶನ್ ಅಂತ ಹೇಳ್ತೀವಿ ಎಷ್ಟು ಚೆನ್ನಾಗಿ ಬೆಳಿತಾ ಇದ್ದಾರೆ ಇಲ್ಲಿ ಇದು ಬಹಸ್ಪತಿ ಅಂತ ರೈಸು ಸಹ ಬೆಳೀತಾರೆ ಸೊ ಆ ಪರ್ಟಿಕ್ಯುಲರ್ ಅಲ್ಲಿ ಸೊ ಮಣ್ಣಲ್ಲಿ ಯಾವ ತೇವಾಂಶ ಕಾಪಾಡ್ತೀವಿ ಆಟೋಮೆಟಿಕ್ ಆಗಿ ರೈತರುಗಳಿಗೆ ಜಾನುವಾರುಗಳಿಗೆ ಒಳ್ಳೆ ಇದು ಸಿಗುತ್ತೆ ಮತ್ತೆ ಜಾನುವಾರುಗಳಿಗಿಂತ ಒಳ್ಳೆ ಮೇವು ಸಿಗುತ್ತೆ ಅದರಿಂದ ಮಿಲ್ಕ್ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ ಅದರಿಂದ ಫೆಡರೇಷನ್ ಇರೋದ್ರಿಂದ ಸಾಕಷ್ಟು ಇದಾಗುತ್ತೆ ಇದಕ್ಕೆ ಕಾಂಟ್ರಾಕ್ಟ್ ಟ್ರೆಂಚರ್ಸ್ ಅಂತ ಹೇಳ್ತೀವಿ ತೋಡುಗಳು ಆ ತೋಡುಗಳು ಇಳಿಜಾರಿಗೆ ಸಮಾನಾಂತರವಾಗಿ ಮಾಡ್ತಾ 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 ನೀರನ್ನ ಇನ್ನಿಸ್ತಾ ಹೋಗ್ಬೋದು ಈ ಥರ ಮಾಡಿದಷ್ಟು ಸಹ ನೀರಿನಲ್ಲಿ ತೇವಾಂಶಗಳು ಜಾಸ್ತಿ ಆಗ್ತಾ ಹೋಗುತ್ತೆ ಮತ್ತೆ ಮೇವು ಸಿಗುತ್ತೆ ವೆಜಿಟೇಷನ್ ಜಾಸ್ತಿ ಆಗುತ್ತೆ ಮೇವು ಸಿಕ್ಕಿ ರೈತರು ಗೋಳೆ ಹೋಗುತ್ತಪ್ಪ ರೈತರುಗಳಿಗೂ ಸಹ ಇದನ್ನ ಆರ್ಥಿಕವಾಗಿ ಪರಿಸ್ಥಿತಿ ಸುಧಾರಿಸುತ್ತೆ ಅಂದ್ರೆ ಇದು ಮತ್ತೆ ನಾವು ಸುಸ್ಥಿರ ಅಭಿವೃದ್ಧಿ ಅಂತ ಏನ್ ಕರ್ಕೊಳ್ತೀವಿ ಅಭಿವೃದ್ಧಿ ಅಂದ್ರೆ ಒಂದೇ ಅಲ್ಲ ಒಂದೇ ದೃಷ್ಟಿಕೋನ ಅಲ್ಲ ಹಲವು ದೃಷ್ಟಿಕೋನಗಳಿಂದ ಸೇರಿಸಿರುವಂತ ಬದುಕನ್ನ ಭದ್ರತೆ ಮಾಡ್ತಕ್ಕಂಥ ಸುಸ್ಥಿರ ಅಭಿವೃದ್ಧಿಗೆ ಇವತ್ತು ಆದ್ಯತೆ ಕೊಡಬೇಕು ಹಾಗಾಗಿ ಇವತ್ತು ಸರ್ ನಾನು ಮತ್ತೆ ನಾನು ಗೃಹ ಬಳಕೆಯ ಸಂದರ್ಭಕ್ಕೆ ಬರ್ತೇನೆ ಗೃಹ ಬಳಕೆಯಲ್ಲೇ ಯಥೇಚ್ಛವಾದಂಥ ನೀರನ್ನ ಖರ್ಚು ಮಾಡುವಂಥದ್ದು ಅದು ವಿಶ್ವಸಂಸ್ಥೆ ಹೇಳುತ್ತೆ ನೂರೈವತ್ತು ಪಟ್ಟಣಕ್ಕೆ ನಗರಕ್ಕೆ ನೂರ ಮೂವತ್ತು ಲೀಟ್ರು ನಮ್ಮ ಹಳ್ಳಿಗರಿಗೆ ಅಂತ ಫಿಕ್ಸ್ ಮಾಡಿದೆ ಆದ್ರೆ ಕನಿಷ್ಠ ಅರ್ಧ ಭಾಗನೂ ಸಿಗುತ್ತೆ ಗೊತ್ತಿಲ್ಲ ಹೌದು ಈ ಅರ್ಧ ಭಾಗ ಸಿಗುವಂಥ ಸ್ವಲ್ಪ ನೀರನ್ನಾದ್ರೂ ಹೇಗೆ ಮನೆಯ ಹಣವನ್ನು ಖರ್ಚು ಮಾಡ್ತಾರ ಅಥವಾ ಇನ್ಯಾವುದೋ ಸಂಪತ್ತನ್ನು ಖರ್ಚು ಮಾಡ್ತಾರೋ ಹಾಗೆ ಖರ್ಚು ಮಾಡೋದಕ್ಕೆ ನಿಮ್ಮ ಒಂದು ಮಾತು ಸರ್ ನಾವು ಪಾಶ್ಚಿಮಾತ್ಯ ರೀತಿಯಲ್ಲಿ ಲೈಫ್ ಲೀಡ್ ಮಾಡ್ತಾರ ಬಿಟ್ಬಿಡ್ಬೇಕು ಫಸ್ಟ್ ಪಾಶ್ಚಿಮಾತ್ಯ ರೀತಿಯಲ್ಲಿ ಫ್ಲಸ್ಟ್ ಟ್ಯಾಂಕ್ ಎಲ್ಲ ಬಂತು ಸೊ ಫ್ಲಶ್ ಟ್ಯಾಂಕ್ ಇಂದ ಏನ್ ಆಗ್ತಿದೆ ಒಂದ್ಸರಿ ಬಟನ್ ಹತ್ತಿದ್ರೆ ಸಾಕು ಟ್ರೀಟೆಡ್ ವಾಟರ್ ಹತ್ ಒಂದೇ ನಿಮಿಷ ಈ ತರ ನೂರೆಂಟು ಫ್ಲಶ್ ಟ್ಯಾಂಕ್ ಗಳು ಹಾಕ್ಬಿಟ್ಟು ನೀರಿನ ಇದು ಜಾಸ್ತಿ ಕನ್ಸಂಪ್ಷನ್ ಆಗ್ತಿದೆ ಅದಕ್ಕೆ ಏನ್ ಮಾಡ್ತಿದಾರೆ ಸಿಟಿನಲ್ಲಿ ಪರ್ ಕ್ಯಾಪಿಟಾ ಏನಿದೆ ಒನ್ ತರ್ಟಿ ಫೈವ್ ಲೀಟ್ರ್ ತೊಗೊಂಡಿದ್ದಾರೆ ಆದರೆ ಹಳ್ಳಿಯವರಿಗೆ ಮತ್ತೆ ವಿಲೇಜಸ್ ಅವರಿಗೆ ಸೆವೆಂಟಿ ಲೀಟ್ರ್ ತೊಗೊಂಡಿದ್ದಾರೆ ಸೊ ಒಬ್ರು ಸೆವೆಂಟಿ ಲೀಟ್ರ್ ಒಬ್ಬರು ಒನ್ ಫಾರ್ಟಿ ಒನ್ ತರ್ಟಿ ಫೈವ್ ಲೀಟ್ರ್ ತಾರತಮ್ಯ ತಾರತಮ್ಯ ಇದೆ ಸೊ ಈ ತಾರತಮ್ಯ ಎಲ್ರಿಗೂ ಈಕ್ವಲ್ ಮಾಡಬೇಕು ಒಂದು ಎರಡನೇದು ನಮ್ಮ ವೆಸ್ಟರ್ನ್ ಕಲ್ಚರ್ ಏನು ಅಡಾಪ್ಟ್ ಮಾಡ್ಕೊಂಡಿದೆ ಅದನ್ನ ಕಡಿಮೆ ಮಾಡ್ತಾ ಇರಬೇಕು ಅಂದರೆ ಈ ಕಮೋಡ್ಗಳಲ್ಲಿ ಸಿಂಕ್ ಕಂಪ್ ಫ್ಲಶ್ ಟ್ಯಾಂಕ್ ಆ ರೀತಿ ಮಾಡೋದು ಒಳ್ಳೇದು ಈ ರೀತಿ ಮಾಡೋದ್ರಿಂದ ಯೂಸ್ ಮಾಡ್ತಕ್ಕಂಥ ನೀರು ರೀಸೈಕಲ್ ಆಗುತ್ತೆ ಮತ್ತೆ ಯೂಸ್ ಮಾಡೋದ್ರಿಂದ ವೇಸ್ಟೇಜು ಕಡಿಮೆ ಆಗ್ತಾ ಆಗುತ್ತೆ ಸೊ ವೇಸ್ಟೇಜ್ ಎಷ್ಟು ಕಡಿಮೆ ಆಗ್ತಾ ಇತ್ತು ಅಷ್ಟು ನಮಗೆ ಉಳಿತಾಯ ಆಗುತ್ತೆ ಎಷ್ಟು ಎಷ್ಟು ಸೇವ್ ಮಾಡ್ತೀವಿ ಅಷ್ಟು ಅರ್ನ್ ಮಾಡಿದೆ ಅಷ್ಟೇ ಲೆಕ್ಕ ಓಕೆ ಸರ್ ಮುಂದುವರ್ಸ್ತೀನಿ ಕೃಷ್ಣಪ್ಪ ಅವರು ಹಂಪಿ ನಗರದಿಂದ ಕರೆ ಮಾಡ್ತಾ ಇದ್ದಾರೆ ಸರ್ ನಮಸ್ಕಾರ ಕೃಷ್ಣಪ್ಪ ಅವರೇ ನಮಸ್ಕಾರ ನಮಸ್ಕಾರ ಸರ್ ಕೇಳಿ ಪ್ರಶ್ನೆ ನಾನು ಅರವತ್ತೆಂಟರಲ್ಲಿ ಹಂಪಿ ನಗರಕ್ಕೆ ಬಂದಿದ್ದು ಅವಾಗ ಬರೀ ಎಲ್ಲ ಅದು ಜಮೀನು ಇತ್ತು ಈಗ ಎಲ್ಲ ಕಾಂಕ್ರೀಟ್ ಹಾಕಿ ಮೋರಿಗಳಿಗೆಲ್ಲ ಕಾಂಕ್ರೀಟ್ ಹಾಕಿ ಕಂಬಿ ಕಟ್ಟಿ ನೀರು ಕೆಳಗಡೆ ಇಳಿಲೇಬಾರ್ದು ಇಳಿಬಾರ್ದು ಅಂತ ಉದ್ದೇಶ ಮಾಡ್ಬಿಟ್ಟವ್ರೆ ರೋಡ್ಗೂ ವೈಟ್ ಟಾಪಿಂಗ್ ಮಾಡ್ತಾ ಇದ್ರೆ ಹೌದು ನೀರು ನೀರ್ ಇಳಿಯೋದಂಗೆ ಜಮೀನಿಗೆ ಭೂಮಿಗೆ ಸರ್ ಈಗ ನೀವು ಹಂಪೆದು ಊರಿನ ಬಗ್ಗೆ ಹೇಳಿದ್ರಿ ಊರಿನಲ್ಲಿ ನಾನು ಹೇಳದಂಗೆ ಏನು ಮಳೆ ನೀರು ಚರಂಡಿ ಇದೆ ಇಂಗು ಗುಂಡಿಗಳನ್ನ ಮಾಡಬೇಕು ಮಾಡ್ತಾ ಇಲ್ಲ ಅದು ಮಾಡಿದ್ರೆ ಸ್ವಲ್ಪ ಸರಿ ಹೋಗ್ತಾ ಹೋಗುತ್ತೆ ಒಂದು ಎರಡನೇದು ನಮ್ಮ ಡ್ರೈನೇಜ್ ನೆಟ್ವರ್ಕ್ ಅಂತ ಹೇಳ್ತೀವಿ ಅಂದ್ರೆ ಹಳ್ಳಗಳ ಮೂಲಗಳನ್ನ ನಾವು ನಾಶ ಮಾಡಬಾರ್ದು ಅಂದ್ರೆ ಒಂದಕ್ಕೂ ಹಳ್ಳ ಸಂಬಂಧಕ್ಕೂ ಕೆರೆಗಳಿಗೂ ಲಿಂಕ್ ಇರುತ್ತೆ ಸಂಬಂಧ ಇರುತ್ತೆ ಆ ಲಿಂಕ್ಗಳನ್ನ ನಾವು ಅತಿಕ್ರಮಣ ಮಾಡ್ಕೊಂಡು ಉದಾಹರಣೆ ತಗೊಂಡ್ರೆ ಬೆಂಗಳೂರ ಇದೆ ತಗೋಬಹುದು ನಾವು ಮೆಜೆಸ್ಟಿಕ್ ಅಂತ ಏನು ಹೇಳ್ತೀವಿ ಅದು ಧರ್ಮಾಮುದಿ ಟ್ಯಾಂಕ್ ಆಗಿತ್ತು ಗಾಲ್ಫ್ ಕೋರ್ಸ್ ಆಗಿತ್ತು ಇದನ್ನ ಚಾಲುಘಟ್ಟ ಟ್ಯಾಂಕು ಮತ್ತು ಕೋರಮಂಗಲ ಕಾಂಪ್ಲೆಕ್ಸ್ ಬಂದ್ಬಿಟ್ಟಿದೆ ಈಗ ಮತ್ತು ಹಾಸನದಲ್ಲಿ ತಗೊಂಡ್ರೆ ಅಲ್ಲಿ ಚೆನ್ನಮ್ಮಕೇರಿಯನ್ನು ತೆಗೆದುಬಿಟ್ಟು ಬಸ್ ಸ್ಟ್ಯಾಂಡ್ ಮಾಡಿದ್ದಾರೆ ಚಾಮರಾಜನಗರ ತಗೊಂಡ್ರೆ ಸ್ಟೇಡಿಯಂ ಮಾಡಿದ್ದಾರೆ ಮೈಸೂರಲ್ಲಿ ದೊಡ್ಡಕೆರೆ ತಗೊಂಡು ಎಕ್ಸಿಬಿಷನ್ ಬಿಲ್ಡಿಂಗ್ ಮಾಡಿದ್ದಾರೆ ಈ ಥರ ಉದಾಹರಣೆ ಹೇಳ್ತಾ ಹೋದ್ರೆ ಸುಮಾರು ಸಾವಿರಾರು ಎಕ್ಸಾಂಪಲ್ ಇದೆ ಈ ರೀತಿ ನಾವು ಅತಿಕ್ರಮಣ ಫಸ್ಟ್ ನೀವು ಬಿಡಬೇಕು ಈ ರೀತಿ ಅತಿಕ್ರಮಣ ಮತ್ತೆ ಎಂಕ್ರೋಚ್ಮೆಂಟ್ ಬಿಡ್ತಾ ಹೋದ್ರೆ ಸಮಸ್ಯೆ ತಾನಾಗೆ ಪರಿಹಾರ ಆಗುತ್ತೆ ಸೊ ನಾವು ಜಲಮೂಲಗಳನ್ನ ಮೂಲಗಳನ್ನ ಅರಿವಿಕೆ ಇದನ್ನ ಕಡಿಮೆ ಮಾಡ್ತಾ ಹೋಗ್ಬೇಕು ಸೊ ನೋಡಿ ಈ ತರ ಬಂದಾರಗಳನ್ನ ಕಟ್ಟುವಂತದ್ದು ಮತ್ತೆ ಇದನ್ನ ಚೆಕ್ ಡ್ಯಾಮ್ಸ್ ಅಂತ ಹೇಳ್ತೀವಿ ಅದನ್ನ ಇದು ಮಾಡ್ತಕ್ಕಂಥದ್ದು ಇದು ಮರಳಿನ ಚೀಲದಲ್ಲಿ ಕಟ್ಬಹುದು ಇನ್ನು ಕಾಂಕ್ರೀಟ್ ಆಗಬೇಕು ಅಂತ ಇನ್ನ ಚೆಡ್ ಡ್ಯಾಮ್ ಅಂತಂದ್ರೆ ಮರಳಿನ ಚೀಲಗಳ ಹಾಕ್ಬಿಟ್ಟು ಇದು ದಕ್ಷಿಣ ಕನ್ನಡ ಕನ್ನಡದಲ್ಲಿ ಮತ್ತೆ ಅದ್ ಮಾಡಲೇಬೇಕು ಯಾಕೆಂದ್ರೆ ದಕ್ಷಿಣ ಕನ್ನಡದಲ್ಲಿ ಹರಿತಕ್ಕ ನೀರು ಇದಕ್ಕೆ ನಿಂತ ಹೋಗ್ಬಿಡುತ್ತೆ ಇಲ್ಲಿಗೆ ಮುಗ್ದ ಮುಗಿತಾ ಬಿಡುತ್ತೆ ನಂತರ ಬರ್ತಕ್ಕಂಥದ್ದು ಬರೀ ಓಪನ್ ಅಲ್ಲಿ ಮತ್ತೆ ಆ ಓಪನ್ ಡ್ರೈ ಆಗ್ತಾ ಹೋಗುತ್ತೆ ಅದಕ್ಕೆ ಅವ್ರು ಏನ್ ಮಾಡ್ತಾರೆ ನೀರ್ನ ಚೆಕ್ ಮಾಡೋಕೋಸ್ಕರ ಸಣ್ಣ ಸಣ್ಣ ಬಂದಾರಗಳನ್ನ ಕಟ್ಟಿ ಬಂದರ ಮೂಲಕ ಮೇ ತಿಂಗಳು ತನಕ ನಿಧಾನ ರೀಚಾರ್ಜ್ ಮಾಡ್ತಾ ಹೋಗ್ತಾರೆ ಅಂದ್ರೆ ಅಲ್ಲಿರ್ತಕ್ಕಂಥ ಮರಳಿನ ಅಂಶ ಏನಿದೆ ಅದು ಸ್ಪಂಜಿನ ಥರ ಕೆಲಸ ಮಾಡುತ್ತೆ ಆ ಸ್ಪಂಜ್ ನಿಧಾನ ನೀ ರೀಚಾರ್ಜ್ ಮಾಡ್ತಾ ಹೋಗುತ್ತೆ ನಿಮ್ಮ ಅಕ್ಕಪಕ್ಕದ ಬೋರಲ್ಲಿರಲಿ ಓಪನ್ ಅಲ್ಲಿ ರೀಚಾರ್ಜ್ ಮಾಡ್ತಾ ಹೋಗುತ್ತೆ ಹಾಗಾಗಿ ಮರಳು ಬೇಕು ಮರಳು ಉಳಿಸ್ಕೋಬೇಕು ಮರಳನ್ನು ಉಳಿಸ್ಕೊಂಡ್ರೇ ನಿಮ್ಗೆ ಕುಡಿಯೋ ನೀರಿಗೆ ಲಭ್ಯತೆ ಸಿಗುತ್ತೆ ಮತ್ತೆ ರೀಚಾರ್ಜ್ ಆಗುತ್ತೆ ಅಲ್ಲಿ ರೀಚಾರ್ಜ್ ಆಗೋದು ಕಷ್ಟ ಮರಳು ಬೇಡ ನಮಗೆ ನಮ್ಮ ಬೆಟ್ಟ ಗುಡ್ಡಗಳು ಬೇಡ ಪರ್ವತಗಳು ಬೇಡ ಮಣ್ಣು ಬೇಡ ಚಿನ್ನ ಬೇಕು ಬಂಗಾರ ಬೇಕು ಮತ್ತೆ ಸಂಪತ್ತು ಬೇಕು ಸಮೃದ್ಧವಾದಂಥ ಬದುಕನ್ನು ನಡೆಸಬೇಕು ಸರ್ ಮುಂದುವರ್ಸ್ತೀನಿ ಜಯಮಂಗ್ಲ ಅವರು ಕರೆ ಮಾಡ್ತಿದ್ದಾರೆ ನಮಸ್ಕಾರ ಜಯಮಂಗ್ಲ ಅವರೇ ನಮಸ್ಕಾರ ಕೇಳಿ ಪ್ರಶ್ನೆ ಇದು ನಮ್ಮ ಪರಿಸರದ ಬಗ್ಗೆ ಮತ್ತು ಜೈವಿಕ ಒಂದು ವಸ್ತು ಬಗ್ಗೆ ತುಂಬಾ ಒಳ್ಳೆ ವಿಚಾರವನ್ನು ಪ್ರಸ್ತುತ ಪಡಿಸ್ತಾ ಇದ್ದಾರೆ ಆಮೇಲೆ ಈ ಕೆರೆ ಕುಂಟೆಗಳು ಇರ್ತಿದ್ವಿ ನಿಮ್ ಕಾಲದೆಲ್ಲ ಈಗೆಲ್ಲ ಬರೀ ಬಿಲ್ಡಿಂಗ್ಗಳು ಆಗ್ತಾ ಇದೆ ಆದ್ರೆ ಏನ್ ಮಾಡ್ಬೇಕು ನಾವು ರೈತರಿಗೆ ಒತ್ತು ಕೊಡ್ಬೇಕು ಕೃಷಿಗೆ ಪ್ರಧಾನತೆಯನ್ನ ಕೊಟ್ರೆ ನೆಲನು ಚೆನ್ನಾಗಿರುತ್ತೆ ಬೆಳೆನು ಬೆಳಿಬೋದು ನೀರು ಸಂಗ್ರಹ ಮಾಡ್ಬೋದು ಅಂತ ನನ್ನ ಸಲಹೆ ತುಂಬಾ ಚೆನ್ನಾಗಿದೆ ಖಂಡಿತ ನಮ್ಮ ನಮ್ಮ ಕಣ್ಣೋಟ ನಮ್ಮ ದೃಷ್ಟಿ ನಮ್ಮ ಆಶಯ ನಮ್ಮ ಹಂಬಲ ಎಲ್ಲ ಅದೇ ಸರ್ ಕೃಷ್ಣಪ್ಪ ಅವ್ರು ಕೇಳಿದ್ರೆ ಆಗ್ಲೇ ಭೂಮಿಗೆ ನೀರೇ ಇಂಗಬಾರ್ದು ಅನ್ನೋ ತರ ನಾವು ಕಾಂಕ್ರೀಟ್ ಬೆಸ್ತ್ ಬಿಟ್ರೆ ಎಷ್ಟು ಮಟ್ಟಿಗೆ ಮರಗಳು ಹಾಕಿದ್ವಿ ಮರಗಳ ಸುತ್ತಮುತ್ತ ಕೂಡ ಕಾಂಕ್ರೀಟ್ ನೀರು ಒಂದು ಹನಿನೂ ಕೆಳಗಡೆ ಸಾವಿರಾರು ಏನು ಮೀಟರ್ ಗಳಷ್ಟು ರಾಜಗಾಲುವೆಗಳನ್ನ ಒತ್ತುವರಿ ಮಾಡ್ ಇಡೀ ದೇಶದಲ್ಲಿ ಐ ಮೀನ್ ನಮ್ಮ ರಾಜ್ಯದಲ್ಲೇ ನಡೆದಿದೆ ಹೌದು ಈಗ ಸರ್ಕಾರಗಳ ಒಂದು ಪಾತ್ರ ಏನ್ ಸರ್ಕಾರಗಳು ಫಸ್ಟ್ ನನ್ನ ಅಭಿಪ್ರಾಯ ಏನಂದ್ರೆ ಎಲ್ಲಾ ಇದರಲ್ಲಿ ಜಲ ಸಾಕ್ಷರತೆ ಕೇಂದ್ರಗಳನ್ನ ಓಪನ್ ಮಾಡಬೇಕು ಉದಾಹರಣೆ ಹೇಳ್ತೀನಿ ತಮಿಳುನಾಡಿನಲ್ಲಿ ನಾವು ಕಲಿಬೇಕಾದಂತ ಪಾಠಗಳಿವೆ ಏನಪ್ಪಾ ಅಂತಂದ್ರೆ ಅಲ್ಲಿ ಗ್ರೌಂಡ್ ಓಟ್ ಟೇಬಲ್ ಸುಮಾರು ಸಮುದ್ರ ದಡದಿಂದ ಅರ್ಧ ಕಿಲೋಮೀಟರ್ ತೋಡಿದ್ರೆ ನಮ್ಗೆ ನೀರು ಸಿಗ್ತಾ ಇತ್ತು ಇವತ್ತು ಉಪ್ಪು ನೀರು ಸಿಗ್ತದೆ ಕಾರಣ ಅಂದ್ರೆ ಇಂಟ್ರೊಡ್ಯೂಷನ್ ಆಗಿದೆ ಸಮುದ್ರ ನೀರು ಎಕ್ಸ್ಟ್ರಾಕ್ಷನ್ ಜಾಸ್ತಿ ಅಲ್ಲ ಅಂತರ್ಜಲ ಎಕ್ಸ್ಟ್ರಾಕ್ಷನ್ ಜಾಸ್ತಿ ಆಗ್ತಾ ಸಮುದ್ರ ನೀರು ನುಗ್ಗ ಶುರು ಆಯ್ತು ಈ ರೀತಿ ನುತ್ತ ನುಪ್ತ ನೀರು ಬರೀ ಉಪ್ಪು ಜನ ಉಪ್ಪಿನ ಜಲ ಉಪ್ಪಿನ ನೀರು ಆಯ್ತು ಇದನ್ನ ಮನೆಗಂಡು ಸರ್ಕಾರದವರು ಏನ್ ಮಾಡಿದ್ರು ಎರಡ್ ಸಾವಿರದ ಮೂರನೇ ಸಲಹ ಒಂದು ಆರ್ಡಿನೆನ್ಸ್ ವಿಧಾನಸಭೆಯಲ್ಲಿ ಆರ್ಡಿನೆನ್ಸ್ ತಂದು ಎಲ್ಲರೂ ಮಳೆ ನೀರನ್ನ ಕಂಪಲ್ಸರಿ ಮಾಡ್ಲೇಬೇಕು ಇಲ್ಲವರೆ ನಮಗೆ ಮುಂದಿನ ದಿನಗಳಿಗೆ ಕಷ್ಟ ಇದೆ ಈಗ ಕೇಳ್ಬೋದು ಸಮುದ್ರ ನೀರನ್ನ ಡಿಸಲಿನೇಷನ್ ಪ್ಲಾಂಟ್ ಮಾಡ್ಬೋದು ಅಂತ ಆ ಡಿಸಲಿನೇಷನ್ ಪ್ಲಾಂಟ್ ಏನಪ್ಪ ಸಮಸ್ಯೆ ಇದು ತುಂಬಾ ಕಾಸ್ಟ್ಲಿ ಪ್ರೊಸೆಸ್ ನಮ್ಮ ಭಾರತದಂತ ದೇಶಕ್ಕೆ ಬಹಳ ದುಬಾರಿ ಅದು ಇದು ದುಬೈ ಅಂತವರಿಗೆ ಸರಿ ನಮಗೆ ಕಷ್ಟ ಆಗ್ತದೆ ಹಾಗಾಗಿ ನಾವು ಜಲ ಸಾಕ್ಷರತೆ ಕೇಂದ್ರಗಳನ್ನ ಓಪನ್ ಮಾಡಬೇಕು ಜನಗಳಲ್ಲಿ ಅವೇರ್ ಮೂಡಿಸ್ತಾ ಹೋಗಬೇಕು ಮತ್ತೆ ಕಂಪಲ್ಸರಿ ಮಾಡಬೇಕು ರೂಲ್ಸ್ ರೆಗ್ಯುಲೇಷನ್ಸ್ ನ ತರಬೇಕು ಮತ್ತೆ ಮತ್ತೆಂಟೇಶನ್ ಮಾಡಬೇಕು ಮತ್ತೆ ಸೆಟ್ ಗಳಲ್ಲಿ ಮತ್ತೆ ಮನೆ ಜಾಗಗಳಲ್ಲೂ ಸಹ ಎಷ್ಟು ಇದು ಮಾಡ್ಲಾ ಇಂಗಿಸ್ಬೇಕು ಅಂತ ಕಂಪಲ್ಸರಿ ಮಾಡಬೇಕು ಮತ್ತೆ ಅದಕ್ಕೆ ಮಾತ್ರ ಮಾಡಿದ್ರೆ ಮಾತ್ರ ಪರ್ಮಿಷನ್ ಕೊಡಬೇಕು ಅಷ್ಟೇ ಅಲ್ಲ ಇದಕ್ಕೆ ತಂತ್ರಜ್ಞರನ್ನ ಇಂಜಿನಿಯರ್ಗಳನ್ನ ಕಂಟ್ರಾಕ್ಟರ್ಗಳನ್ನ ಎಲ್ಲರಿಗೂ ಇದ್ರ ಬಗ್ಗೆ ಅವೇರ್ನೆಸ್ ಬಗ್ಗೆ ಒಂದು ಸಾಕ್ಷರತೆ ಮೂಡಿಸ್ಬೇಕು ಈಗ ಇಂಜಿನಿಯರ್ಸ್ಗಳು ಮತ್ತೆ ಇದ್ರಲ್ಲೂ ಸಹ ಸಾಕ್ಷರತೆ ಮಟ್ಟ ನೋ ಯೋಚನೆ ಮಾಡಿದ್ರೆ ಸ್ವಲ್ಪ ಕಡಿಮೆ ಇದೆ ಅಂತ ಅನಿಸ್ತದೆ ಯಾಕಂದ್ರೆ ಇಷ್ಟು ವಿಪರೀತ ಇದಾಗ್ತಿರ್ಬೇಕಾರೆ ಮತ್ತೆ ಬೋರ್ವೆಲ್ ನ ತೋಡೋದ್ ಕಂಪಲ್ಸರಿ ಮಾಡ್ಬೇಕು ತೋಡೋ ನಿಲ್ಸಕ್ಕೆ ಕಂಪಲ್ಸರಿ ಮಾಡ್ಬೇಕು ಇದಕ್ಕೋಸ್ಕರ ರೂಲ್ಸ್ ಅಂತರಬೇಕು ಪರ್ಮಿಷನ್ ಎಷ್ಟನರಿ ಸಿಚುಯೇಷನ್ ಅಂದ್ರೆ ವಿಶೇಷವಾಗಿ ಸಂದರ್ಭ ಅಂತ ಬಿಟ್ಟು ಮಿಕ್ಕಿಂದ ಟೈಮ್ ಅಲ್ಲಿ ಬೋರ್ವೆಲ್ಗೆ ಪರ್ಮಿಷನ್ ಕೊಡಬಾರ್ದು ಸೊ ಇದೂ ಸಹ ಮಾಡ್ಬೇಕು ಈ ರೀತಿ ಪ್ರತಿಯೊಂದು ಜನಗಳು ಇದು ಸರ್ಕಾರ ಕಡೆಯಿಂದ ಆಗ್ಬೇಕಾದ್ರೆ ಜನಗಳ ಪಾತ್ರದ ಬಗ್ಗೆ ಮಾತಾಡ್ತೇನೆ ಅದಕ್ಕೂ ಮೊದಲು ಸಿದ್ಲಿಂಗಯ್ಯ ಯಾರು ಕರೆ ಮಾಡಿದ್ದಾರೆ ನಮಗೆ ಚಿಕ್ಕ ತಿಮ್ಮನ ಅಕ್ಕಿ ತಿಮ್ಮನಹಳ್ಳಿಯಿಂದ ನಮಸ್ಕಾರ ಸಿದ್ಲಿಂಗಯ್ಯ ಅವರೇ ನಮಸ್ಕಾರ ಸರ್ ನಮಸ್ತೆ ಕೇಳಿ ಸರ್ ಪ್ರಶ್ನೆ ಸರ್ ಇದು ನಮ್ಮೂರಲ್ಲಿ ಕೆರೆ ಅಂಗಳದಲ್ಲಿ ಬೋರ್ ಹಾಕ್ಸಿದ್ದಾರೆ ಆದರೆ ಅದು ಬೇಸಿಗೆ ಒಳಗಾದ್ರೆ ಚೆನ್ನಾಗಿರ್ತದೆ ನೀರು ಆದರೆ ಮಳೆಗಾಲದಾಗ ಅದರಲ್ಲಿ ಮಳೆ ನೀರು ಏನಾದ್ರು ಇಂಗು ಗುಂಡಿ ಮಾಡಿದಾರಲ್ಲ ಆ ಇಂಗು ಗುಂಡಿ ನೀರು ಆದ್ರೆ ಒಂಡ್ ಬರುತ್ತೆ ಸರ್ ಇದು ಬಹುಶಃ ತಗ್ಗು ಪ್ರದೇಶ ಇರ್ಬೋದು ಅಂತ ಅನ್ಸುತ್ತೆ ಈ ತಗ್ಗು ಪ್ರದೇಶ ಈಗ ಮಳೆ ಈಗ ನೀವು ಊಟ ಎಷ್ಟು ಅಂತ ಮಾಡ್ತೀರಾ ಒಂದು ಅಂತ ಮಾಡ್ತೀರಾ ನಿಮ್ಗೆ ಅತಿ ಊಟ ಕೊಟ್ಬಿಟ್ರೆ ಜಾಸ್ತಿ ಊಟ ಸೇರಲ್ಲ ನಿಮಗೆ ಅದೇ ರೀತಿ ಅಷ್ಟೇ ಮರಗಳಿಗೂ ಅಷ್ಟೇ ಇಷ್ಟು ನೀರು ಅಂತ ಬೇಕು ನಾವ್ ಏನ್ ಮಾಡ್ತಾ ಇದೀವಿ ನೀರ್ ಜಾಸ್ತಿ ಕೊಟ್ಬಿಡ್ತಾ ಇದೀವಿ ಸೊ ಏನ್ ಮಾಡಬಹುದು ಅಂತಂದ್ರೆ ಅಂತ ಕಡೆ ಬಸಿಗಾಲುವೆ ಅಂತ ಮಾಡ್ತಾರೆ ಬಸಿಗಾಲುವೆ ಉದ್ದೇಶ ಏನಪ್ಪ ಅಂದ್ರೆ ನೀರಿನ ಎಷ್ಟ ನೀರು ಏನ್ ಬರ್ತದೆ ಮಳೆಗಿನಲ್ಲಿ ಅದನ್ನ ಹಿಡ್ಕೊಂಡು ಬೇರೆ ಕಡೆ ಸಾಗಿಸ್ಬೋದು ಅದೇ ಸ್ವಲ್ಪ ಇಳಿಜಾರು ನೋಡಿಕೊಂಡು ಆ ಸೈಟ್ಗೆ ಆ ಕ್ಷೇತ್ರಕ್ಕೆ ಅನುಗುಣವಾಗಿ ನಾವು ಅದನ್ನು ವಿನ್ಯಾಸ ಮಾಡಿ ಮುಂದಕ್ಕೆ ಕಳಿಸ್ಬೋದು ಈ ರೀತಿ ಬಸಿಗಾಲುವೆ ಮಾಡೋದ್ರಿಂದ ಹೆಚ್ಚುವರಿ ನೀರಿನೇನಿದೆ ಈಚೆ ಇಂಥ ತಗ್ಗು ಪ್ರದೇಶದಲ್ಲಿ ಈ ಸ ಈ ಸಮಸ್ಯೆ ಇದ್ದೇ ಇರುತ್ತೆ ಸಾಮಾನ್ಯ ಸೊ ಇದನ್ನು ನಾವು ಬಸಿಗಾಲ್ವೆ ಮೂಲಕ ಇದನ್ನು ತಡೆಗಟ್ಟಕ್ಕೆ ಸಾಧ್ಯ ಇದೆ ಜನರ ಪಾತ್ರದ ಬಗ್ಗೆ ತಾವು ಶುರು ಮಾಡಿದ್ರಿ ಸರ್ ಸೊ ಜನರ ಪಾತ್ರದ ಬಗ್ಗೆಯೂ ಅಷ್ಟೇ ಜನಗಳಲ್ಲಿ ಸ್ವಲ್ಪ ಮನೋಭಾವನೇ ಫಸ್ಟ್ ಬದಲಾವಣೆ ಆಗಬೇಕು ಈಗ ಮನು ಮನುಷ್ಯರಿಗಿಂತನೂ ಹೆಚ್ಚಾಗಿ ನಮ್ಮ ಮಂಗನೇ ತೊಗೊಳ್ಳೋಣ ಮಂಗ ಎಷ್ಟು ಸಾಕ್ಷರತೆ ಇದೆ ಅಂದರೆ ಹೋಗಿ ಇಲ್ಲ ಟ್ಯಾಪ್ ಓಪನ್ ಇದೆ ಸಾಕು ಹೋಗಿ ತಾನೇ ಹೋಗಿ ಕ್ಲೋಸ್ ಮಾಡ್ತೀವಿ ಅಷ್ಟು ಸಾಕ್ಷರತೆ ಅಂದರೆ ಮೆನ್ ದ ಸೆನ್ಸ್ ಆಫ್ ಅವೇರ್ನೆಸ್ ಈಸ್ ಮೋರ್ ದೆನ್ ಹ್ಯೂಮನ್ ಹ್ಯೂಮನ್ ಕೈಂಡ್ ಅಷ್ಟು ಚೆನ್ನಾಗಿದೆ ಸೊ ಇದಕ್ಕೆ ಇದು ಮಾಡಬೇಕು ಅಂದರೆ ನಾವು ಜಲಸಾಕ್ಷರತೆ ಫಸ್ಟ್ ಜಾಸ್ತಿ ಬೆಳೆಸೋಬೇಕು ಒಂದು ಒಂದೊಂದು ಹನಿನೂ ಭಾಳ ಮುಖ್ಯ ಅನ್ನೋದು ಭಾಳ ಮುಖ್ಯ ಅವೇರ್ನೆಸ್ ಬರ್ತಿದ್ರೆ ನಿಮಗೆ ಫಿಫ್ಟಿ ಪರ್ಸೆಂಟ್ ಐವತ್ತು ಪರ್ಸೆಂಟ್ ಕೆಲಸ ಆಗೇ ಹೋಗುತ್ತೆ ಸಾಲ್ವ್ ಆಗ್ಬಿಡ್ತು ಇನ್ನು ಮಿಕ್ಕಿದ್ದು ಹಾರ್ವೆಸ್ಟಿಂಗ್ ಯಾವ ತರ ಮಾಡಬೇಕು ಈ ತರ ಮಾಡಬೇಕು ಗೈಡ್ ಮಾಡುವಂಥದ್ದು ಮತ್ತು ಗೊತ್ತಿರೋರು ಗೊತ್ತಿಲ್ಲದವ್ರಿಗೆ ಗೈಡ್ ಮಾಡುವಂಥದ್ದು ಮತ್ತೆ ಸಂಘ ಇವರು ಸಂಘಗಳ ಮೂಲಕ ಇದು ಮಾಡುವಂಥದ್ದು ಯಾಕೆಂದರೆ ಸರ್ಕಾರನೇ ಇಲ್ಲ ಮಾಡುತ್ತೆ ಅಂತ ನಿರೀಕ್ಷಣೆ ಮಾಡೋಕ್ಕಾಗಲ್ಲ ಸರ್ಕಾರ ಅಲ್ಲದೆ ನನ್ನ ಎನ್ ಜಿ ಸರ್ಕಾರ ಜನ ಎನ್ ಜಿ ಹೌದೌದು ಎಲ್ಲರದು ಗೊತ್ತಬೇಕು ಜನ ಮಾತಾಡೋದು ಸರ್ ಮುಂದಿನ ಪೀಳಿಗೆ ಈ ಈ ಒಂದು ಅರಿವಿನ

ಆಟೋಮೆಟಿಕ್ ಆಗಿ ಸಮಸ್ಯೆ ಸಾಲ್ವ್ ಆಗುತ್ತೆ ಸಾಕ್ಷರತೆ ಪರ್ವತೆ ಕ್ಲಾಸ್ಕಿಂತ ಇವರಿಗೆ ಹುಡುಗರಿಗೆ ಸ್ಟೂಡೆಂಟ್ಸ್ ಗೆಲ್ಲ ತುಂಬಾ ಉತ್ತಮ ಸಲಹೆ ಇದು ಇದರಿಂದ ಏನಾಗ್ತದೆ ಅವರಲ್ಲಿ ಬಿತ್ತನೆ ಆಗಿ ಅಂದ್ರೆ ಈ ವಿಚಾರಗಳು ಬಿತ್ತನೆ ಆಗಿ ಅದು ಹೆಮ್ಮರವಾಗಿ ಬೆಳೀತಾ ಹೋಗುತ್ತೆ ಸೊ ಹೀಗಾಗಿ ಸ್ಕೂಲ್ ಹಂತದಲ್ಲಿ ಜಾಗೃತಿ ತುಂಬಾ ಅದು ಪಠ್ಯಕ್ರಮ ಇರಬಹುದು ಪಠ್ಯಕ್ರಮದ ಹೊರತಾಗಿರ್ತಕ್ಕ ನೀರು ಅಥವಾ ನಮ್ಮ ಪರಿಸರದ ಬಗ್ಗೆ ಅವರಿಗೆ ಪ್ರತಿ ಕಾಳಜಿ ಮತ್ತೆ ಅದನ್ನು ಬಳಸಬೇಕಾಗ ನಿಟ್ಟಿನಲ್ಲಿ ಬೇಕಾಗಿರತ ಮಾಹಿತಿಯನ್ನು ತುಂಬಬೇಕು ಹೌದು ಸರ್ ನಿಜವಾಗ್ಲು ಇವತ್ತು ನಮ್ಗೆ ಅನಿವಾರ್ಯವಾಗಿ ನೀರಿನ ಸಂಪನ್ಮೂಲವನ್ನು ಉಳಿಸ್ಕೊಳ್ತಕ್ಕಂಥ ಜವಾಬ್ದಾರಿ ಪ್ರತಿಯೊಬ್ಬರ ಮೇಲೆ ಇದೆ ಅನ್ನುವಂಥದ್ದು ಎಲ್ರಿಗೂ ಗೊತ್ತಿದೆ ಆದ್ರೆ ಯಾರೋ ಮಾಡ್ಲಿ ಅದಕ್ಕಾಗಿ ಒಂದು ಸಂಸ್ಥೆ ಇದೆ ಸರ್ಕಾರ ಇದೆ ಜನ ಇದಾರೆ ಅಂತ ಹೇಳಿ ಕೈ ಚೆಲ್ಲೋದು ಬೇಡ ಯಾಕೆಂದ್ರೆ ಮನುಷ್ಯ ತಾಯಿ ಗರ್ಭದಿಂದ ಬಂದ ಕೂಡಲೇ ನೀರಿನ ಋಣ ಶುರುವಾಗುತ್ತೆ ಸಾವಿನ ಕೊನೆ ಹಂತದಲ್ಲಿ ಬಾಯಿಗೆ ಗುಟುಕು ನೀರು ಬಿಡೋದ್ರ ಮೂಲಕ ನೀರಿನ ಋಣ ಕೂಡ ಆಗುತ್ತೆ ಹಾಗಾಗಿ ಮುಂದೆ ಒಂದೇ ವೀಕ್ಷಕರೇನು ನಾವು ಸಮಾಜದಿಂದ ಬದಲಾವಣೆ ಆಗಲಿ ಅಥವಾ ಗೋರ್ಮೆಂಟ್ ಇಂದ ಬದಲಾವಣೆ ಅಂತ ನಿರೀಕ್ಷಣೆ ಮಾಡೋದು ಖಂಡಿತ ಬೇಡ ಫಸ್ಟ್ ನಾವು ಬದಲಾವಣೆ ಆಗೋಣ ನಾವು ಬದಲಾವಣೆ ಆದ್ರೆ ಸಮಾಜ ತನ್ನ ತಾನಾಗೆ ಬದಲಾವಣೆ ಆಗ್ತಾ ಹೋಗುತ್ತೆ ಸಮಾಜ ನಾವು ಒಂದು ಭಾಗ ಅಲ್ಲ ಅಲ್ಲ ಭಾಗ ಇರ್ಬೋದು ಅಂದ್ರೆ ಬೇರೆಯವ್ರು ಮಾಡ್ತಾ ಕುತ್ಕೊಳ್ಳಿ ಅಂತ ಯೋಚನೆ ಮಾಡೋದ್ ನಮ್ಮಿಂದನೇ ಶುರು ಮಾಡೋಣ ಅನ್ನೋ ಒಂದು ತತ್ವ ಮನಸ್ಸಲ್ಲಿ ಇಟ್ಕೊಂಡೋಣ ಮತ್ತೆ ಇದಕ್ಕೆ ಸ್ವಲ್ಪ ಅಡೆತಡೆಗಳು ಬರುತ್ತೆ ಇಲ್ಲ ಅಂತಲ್ಲ ಬಟ್ ದೃಢ ಮನಸ್ಸು ಮಾಡ್ಬೇಕು ದೃಢ ಮನಸ್ಸು ಮಾಡ್ತಿದ್ದೀನಿ ಸಮಸ್ಯೆಗಳು ಸಾಲ್ವ್ ಆಗ್ತಾ ಹೋಗುತ್ತೆ ಹಾಗಾಗಿ ನಮ್ಮಿಂದನೇ ಶುರು ಮಾಡೋಣ ನಾವು ಎಲ್ರೂ ಸಾಕ್ಷರತೆ ಆಗೋಣ ಈ ನಿಟ್ಟಿನಲ್ಲಿ ನಾವು ಮತ್ತಷ್ಟು ಬಗ್ಗೆ ಮುಂದುವರಿಸ್ಬೋದು ಖಂಡಿತ ಸರ್ ಸಾಕ್ಷರತೆ ಅಂದರೆ ಕೇವಲ ಅಕ್ಷರ ಅಲ್ಲ ಜಲಸಾಕ್ಷರೆ ಅಥವಾ ಪರಿಸರದ ಬಗ್ಗೆ ಶಿಕ್ಷಣ ಬೇಕು ವಿಜ್ಞಾನ ತಂತ್ರಜ್ಞಾನ ನಮ್ಮ ಮಧ್ಯೆ ಬಹಳ ದೊಡ್ಡದಾಗಿ ಬೆಳೆದಿದೆ ಭಯಾನಕವಾಗಿ ಬೆಳೆದಿದೆ ನಾಗಾಲೋಟದಲ್ಲಿ ಬೆಳೀತಾ ಇದೆ ಅಂತೀವಿ ಆದರೆ ವಿಜ್ಞಾನ ತಂತ್ರಜ್ಞಾನ ಇದುವರೆಗೆ ಒಂದು ತೊಟ್ಟು ಅಥವಾ ಒಂದು ಹನಿ ನೀರನ್ನು ಕೂಡ ಉತ್ಪಾದನೆ ಮಾಡೋಕ್ಕಾಗಿಲ್ಲ ಅನ್ನುವಂಥ ಸತ್ಯ ನಮ್ಮ ಎದುರಿಗಿರುವಾಗ ಯಾಕೆ ನಾವು ಜಲಸಾಕ್ಷರ ಜಲಸಾಕ್ಷರರಾಗ್ಬಾರ್ದು ಜಲ ಯೋಧರಾಗಬಾರ್ದು ಆ ನಿಟ್ಟಿನ ನಾವು ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ಇದಕ್ಕೆ ಬೇಕಿರತಕ್ಕಂಥ ಒಂದು ಪೀಠಿಕೆ ಅಥವಾ ಉತ್ತಮವಾದಂಥ ಮಾಹಿತಿಯನ್ನು ನಮಗೆ ಶ್ರೀ ರಮೇಶ್ ಅವರು ಕಟ್ಕೊಟ್ಟಿದ್ದಾರೆ ಅದಕ್ಕಾಗಿ ನಿಮ್ಮೆಲ್ಲರ ಪರವಾಗಿ ವಾಹಿನಿ ಪರವಾಗಿ ನಾನು ಧನ್ಯವಾದಗಳನ್ನ ಅರ್ಪಿಸ್ತೇನೆ ಹಾಗೆಯೇ ಇವತ್ತಿನ ಜೀವನ ದರ್ಶನ ಸಂಚಿಕೆಯನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ ನಮಸ್ಕಾರ ನಮಸ್ಕಾರ